ನಾವು ಒಂದು ಸಣ್ಣ ವಿಚಾರವನ್ನು ಸತ್ಯನಾರಾಯಣ ಸ್ವಾಮಿಯ ವ್ರತ ವಿಶೇಷದ ಬಗ್ಗೆ ತಿಳಿಸ್ತಾ ಬಂದು ಅದು 5 ಅಧ್ಯಾಯಗಳನ್ನು ಇರ್ತಕ್ಕಂಥದ್ದು. ಈ 5 ಅಧ್ಯಾಯಗಳನ್ನು ಜನ ತಿಳ್ಕೋಬೇಕು. ಮತ್ತು ಎಷ್ಟೋ ಜನ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಗ್ರೂಪ್ ಪ್ರವೇಶ ಟೈಮಲ್ಲಿ ಮಾಡಿಸ್ತಾರೆ, ಮನೆಯಲ್ಲಿ ಯಾವುದಾದ್ರೂ ಮದುವೆಗಳಾದಾಗ ಮಾಡಿಸ್ತಾರೆ, ಮತ್ತು ಯಾವುದೇ ಒಂದು ಶುಭ ಕಾರ್ಯ ಆದರೂ ಮೊದಲು ಮಾಡ್ತಾರೆ. ಇಲ್ಲಾದರೂ ಕಮ್ಮಿ, ನಮ್ಮ ದಕ್ಷಿಣ ಭಾರತದಲ್ಲಿ ಸತ್ಯನಾರಾಯಣ ಪೂಜೆಗಳು ಕಮ್ಮಿ, ಆದರೆ ಉತ್ತರ ಭಾರತದಲ್ಲಂತೂ ನಾರ್ತ್ ಕಡೆ ಪ್ರತಿ ಕ್ಷಣಕ್ಕೂ ಅವ್ರ ಮನೆಯಲ್ಲಿ ಏನೇ ಪೂಜೆ ಮಾಡಬೇಕಾದ್ರೂ ನೋಡಿ ಮೊದಲು ಈ ಒಂದು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡೇ ಮಾಡೋದು. ಮದುವೆ ಆಗಿದ ತಕ್ಷಣ ಮನೇಲಿ ನೂತನ ವಧುವರರು ಬಂದರೆ ಅವರಿಬ್ಬರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಬಿಟ್ಟೆ ಪ್ರಸ್ಥ ಮಾಡಿಸೋವಂಥದ್ದು ಅಂಥ ಒಂದು ಸಂಪ್ರದಾಯ ಇದೆ. ಕೆಲವು ಮೂರ್ಖರು, ಹೊಟ್ಟೆಗೆ ಅನ್ನ ತಿನ್ನುವಂಥ ಕೆಲವೊಂದು ಮೂರ್ಖ ಇರ್ತಾರೆ, ಅಂಥವರೆಲ್ಲ ಏನು ಮಾಡ್ತಾರೆ, ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬಾರ್ದು, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರೆ ಪ್ರಸಾದ ತಿಂದರೆ ಕೆಟ್ಟದ್ದಾಗ್ಬಿಡುತ್ತೆ ಅಂಥೇಳಿ ಕೆಲವೊಂದು ಸುಳ್ಳು ಒಂದು ಹೇಳ್ಬಿಟ್ಟಿದ್ದಾರೆ. ಅದನ್ನು ಕೇಳ್ಕೊಂಡು ಜನ ಎಷ್ಟೋ ಜನ ನೊಂದೋಗ್ಬಿಟ್ಟಿದ್ದಾರೆ. ಅವ್ರಿಗೇನಾದರೂ ಕಷ್ಟ ಬಂದಿದ ತಕ್ಷಣ ಓ ನಾವು ಗ್ರೂಪ್ ಪೇಷದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ವಿ ಅದಕ್ಕೆ ಹಿಂಗಾಗೋಯ್ತು ಅಂತ ಭಯ ಬೀಳಿಸೋದು. ಅದನ್ನು ಯಾರೋ ಇನ್ನೊಬ್ರು ಕೆಲವರು ಹೇಳಿದ್ದಾರೆ, ನಿಮ್ಮ ಜಾತಕದಲ್ಲಿ ನೀಚ ಸ್ಥಾನದಲ್ಲಿ ಏನಾದರೂ ಬುಧಗ್ರಹ ಇದ್ದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬಾರ್ದು ಅಂತ. ಅದಿನ್ನು ದೊಡ್ಡ ಅಪವಾದ. ಅವನು ಬ್ರಾಹ್ಮಣ ಆದಿರ್ತಾನೆ, ಅವನು ದೊಡ್ಡ ಶೂದ್ರ, ಅವನಿಗೇನು ಗೊತ್ತಿರುತ್ತೆ ಇದ್ರ ಬಗ್ಗೆ? ಸ್ವಲ್ಪ ವೇದನೋ ಆಗಮನೋ ಸ್ವಲ್ಪ ಶಾಸ್ತ್ರನೋ ಈ ಪಾಂಚರಾತ್ರಗಳ ಬಗ್ಗೆ ಅದು ಇದು ಅಥವಾ ಸತ್ಯನಾರಾಯಣ ಸ್ವಾಮಿ ಪೂಜೆಗಳ ಬಗ್ಗೆ ಏನಾದರೂ ಸ್ವಲ್ಪ ಮಾಹಿತಿಗಳು ಗೊತ್ತಿದ್ರೆ ಮಾತಾಡಬೇಕು, ಇಲ್ಲ ಅಂತಂದರೆ ಬಾಯಿ ಮುಚ್ಕೊಂಡು ತೆಪ್ಪಗಿರಬೇಕು. ಮಿಸ್ ಅಡ್ವೈಸ್ ಮಾಡಬಾರ್ದು ಯಾರೇ ಆಗಲಿ. 100 ಜನ ನಂಬ್ಕೊಂಡಿರ್ತಾರೆ ಅವ್ರನ್ನ, ಅದು ಕೇಳಿದ ತಕ್ಷಣ ಅವ್ರಿಗೆ ಭಯ ಒಳಗಡೆನೆ ಸ್ಟಾರ್ಟು, ಅಯ್ಯೋ ಹಿಂಗಾಗೋಯ್ತಾ. ದಯವಿಟ್ಟು ಆ ರೀತಿ ನೀವು ತಿಳ್ಕೊಬೇಡಿ. ಭಗವಂತನಿಗೆ ಎಲ್ರಿಗೂ ಭಗವಂತಾನೆ, ಅವರು ಎಲ್ಲರೂ ಮಾಡಬಹುದು. ಸತ್ಯನಾರಾಯಣ ಸ್ವಾಮಿ ಪೂಜೆ ನಾವು ಮಾಡಬಾರ್ದು ಅನ್ನೋ ಹಾಗೆ ಇಲ್ಲ. ಸತ್ಯನಾರಾಯಣ ಅಂತ ನೋಡಿ, ಸತ್ಯಕ್ಕೆ ಜಯ ಅಂತ. ಅಲ್ಲಿ ಸತ್ಯ, ಯಾವ ಮನುಷ್ಯನಲ್ಲಿ ಸತ್ಯ ಇಲ್ಲ? ಈಗ ಸುಳ್ಳು ಹೇಳೋನು ಮಾಡಬಾರ್ದು. ನೀವೇನಾದರೂ ಸುಳ್ಳು ಹೇಳ್ತೀರಾ? ಸುಳ್ಳು ಜಾಸ್ತಿ ಹೇಳೋಂಗಿದ್ರೆ ನೀವು ಮಾಡಲೇಬೇಡಿ, ಪ್ರಯೋಜನ ಇಲ್ಲ. ಸತ್ಯನಾರಾಯಣ ಅಂತಂದರೆ ಸತ್ಯಕ್ಕೆ ನಾರಾಯಣ, ವಿಷ್ಣು, ಸತ್ಯವೇ ಭಗವಂತ ಅಂತ. ಜೈ ಸತ್ಯ ನಾರಾಯಣ, ಜೈ ಸತ್ಯ ಭಾಮೇಶ, ಜೈ ಸತ್ಯ ಗಣಪತಿ, ಜಯತೋ ಜಯತೋ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕಾದ್ರೂ ಗಣಪತಿ ಪೂಜೆ ಮಾಡ್ತೀವಿ, ನವಗ್ರಹ ಪೂಜೆ ಮಾಡಿ ಗಣಪತಿ, ನವಗ್ರಹ ಪೂಜೆ ಮಾಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ. ಏನಕ್ಕೆ, ಯಾಕೆ ಮಾಡ್ತೀವಿ ಅಂತಂದರೆ ಭಗವಂತನಲ್ಲಿ ಭಾವನೆಗಳು ಎಲ್ಲವೂ, ನಾವು ನಾರಾಯಣ ಪೂಜೆ ಮಾಡಿದ್ರೆ ಎಲ್ಲವನ್ನೂ ಮಾಡ್ಕೊಳ್ತಾ ಹೋಗಬೇಕು. ಈ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನಿಜವಾಗಲೂ ಯಾರು ಭಕ್ತಿ ಶ್ರದ್ಧೆಯಿಂದ ಮಾಡಿರ್ತಾರೋ ಅವರಿಗೆ ಇಹಲೋಕದಲ್ಲಿ ಸಕಲ ದುಃಖಗಳು ದೂರವನ್ನು ಆಗಿ ಕೊನೆಯಲ್ಲಿ ವೈಕುಂಠವನ್ನು ತಲುಪ್ತಾರೆ ಅಂತ ಹೇಳಿ ಸೂತ ಮಹರ್ಷಿಗಳೇ ಇರತಕ್ಕಂಥದ್ದು. ನಿಮಗೆ ಒಂದು ನೆನಪಿರಲಿ, ಆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಕಥೆಯನ್ನು ಕೂತ್ಕೊಂಡು ಕೇಳಬೇಕು ಅಂತ. ಹೌದು, ನಿಜ, ಪೂಜೆಯನ್ನು ಪ್ರಾರಂಭ ಆದಮೇಲೆ ಕೊನೆ ಮುಗಿಯೋವರೆಗೂ ಪೂಜೆಯಿಂದ ಎದ್ದೋಗಬಾರ್ದು. ಕೆಲವ್ರಿಗೆ ಏನು ಮಾಡಿಬಿಟ್ಟಿದ್ದಾರೆ, ನಿಜವಾಗ್ಲೂ ಇದು ಒಂದು ದೊಡ್ಡ ದುರಂತದ ಒಂದು ವಿಚಾರ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮನೇಲಿ ಸ್ಟಾರ್ಟ್ ಆಗಿರುತ್ತೆ ಗ್ರೂಪ್ ಪ್ರವೇಶ ಟೈಮಲ್ಲಿ, ಎಷ್ಟೋ ಮನೆಗಳಲ್ಲಿ ಒಂದು 9:30, 10:30, 12 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. 1 ಗಂಟೆ ಊಟ ಟೈಮ್ಗೆ ದೇವ್ರ ನೈವೇದ್ಯನ ಆಗಿರಲ್ಲ, ಬರೋರಿಗೆಲ್ಲ ಊಟ ಬಡಿಸ್ಬಿಡ್ಬೇಕು. ಅವ್ರು ಸತ್ಯನಾರಾಯಣ ಸ್ವಾಮಿ ಪೂಜೆ ಜನಗಳಿಗೋಸ್ಕರ ಮಾಡ್ತಾರ ಅವ್ರಿಗೋಸ್ಕರ ಮಾಡ್ತಾರ ಗೊತ್ತಿಲ್ಲ. ಇನ್ನು ಪೂಜೆಯಲ್ಲಿ ಹಿಂಗೆ ಕೂತ್ಕೊಂಡಿರ್ತಾರೆ, ಹೂ ಹಾಕ್ತಿರ್ತಾರೆ, ಆ ನಮಸ್ಕಾರ ಹಿಂಗೆ ಹಾಕೋದು, ಆ ನಮಸ್ಕಾರ, ಆ ಬನ್ನಿ ಬನ್ನಿ ಒಂದು ಫೋಟೋ ತಗೊಳ್ಳಿ ಇವ್ರ ಕಡೆ. ನಿಮ್ಗೆ ನಿಜವಾಗ್ಲೂ ಅದು ಒಳ್ಳೇದಲ್ಲ. ಆ ರೀತಿ ಮಾಡಿದವರು ಯಾರು ಚೆನ್ನಾಗೇ ಆಗಿಲ್ಲ. ಗೃಹ ಪ್ರವೇಶ ಮಾಡಿ ಕಷ್ಟಗಳು ಯಾಕೆ, ಅಲ್ಲಿ ಭಗವಂತನ ಕರೆದುಬಿಟ್ಟು ಮುಂದೆ ನಿಂತ್ಕೊಂಡು ಭಗವಂತನ ಆರಾಧನೆ ಮಾಡಿದೆ, ನಿನ್ನ ಮನುಷ್ಯರಿಗೆ ನಮಸ್ಕಾರ ನಮಸ್ಕಾರ ಅಂತ ದೇವ್ರ ಮುಂದೆ ನಮಸ್ಕಾರ ಹೊಡ್ಕೊಂಡು ಕೂಟಿದ್ರೆ ನೀನು ಎಲ್ಲಿ ಉದ್ಧಾರ ಆಗ್ತೀಯ? ಆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಪ್ರಯೋಜನ ಇಲ್ಲ, ಆರತಿ ಆಗೋಕ್ಕೆ ಸಾಧ್ಯವೂ ಇಲ್ಲ, ಒಳ್ಳೇದೇ ಆಗಲ್ಲ, ಎಲ್ಲಿ ಒಳ್ಳೇದಾಗತ್ತೆ? ಮನೆ ದೇವರನ್ನ ಭಗವಂತನನ್ನ ಕರೆಸ್ತಾರೆ. ಇನ್ನು ಕೆಲವರಂತೂ ಆ ಮೂರ್ಖರು ಇನ್ನೊಂದು ಹೇಳೋದಕ್ಕೆ ಆಗೋದಿಲ್ಲ, ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು ಅಂತ ಪಾಪ ಪುರೋಹಿತರ ಅರ್ಚಕನೆಲ್ಲ ಕರೆಸ್ತಾರೆ. ಕರೆಸ್ಬಿಟ್ಟು ಕಳಶ ಎಲ್ಲ ರೆಡಿ ಮಾಡ್ಬೇಕು, ಸ್ವಲ್ಪ ಅಕ್ಕಿ ಕೊಡಿ ಅಂತಂದ್ರೆ ಇಷ್ಟೇ ತಂದಿಟ್ಟಿರ, ಅದರಲ್ಲಿ ಹುಳುಗಳು ಬರ್ತಾ ಇರುತ್ತೆ ಮೇಲೆಗೆ, ಇವ್ರು ಅದನ್ನೇ ತಿಂತಾರಾ? ಭಗವಂತ ಕೆಳಗಡೆ ಅತ್ಯಂತ ಶ್ರೇಷ್ಠವಾದ ಶುದ್ಧವಾದ ಒಂದು ಇದ್ರಲ್ಲಿ ಮಾಡಬೇಕು ಅಂತ.
ಆ ಒಂದು ಶ್ರೇಷ್ಠತೆ ಶುದ್ಧತೆ ಇರತಕ್ಕಂಥದ್ದು ಮಾಡಬೇಕು, ಹಕ್ಕಿ ಕೊಡಿ ಅಂತಂದ್ರೆ ಹುಳ ಬಂದಿರೋಂಥದ್ದು. ಇವರು ನಾನ್ ವೆಜ್ ಅದು ಇದು ತಿಂದ ಅಭ್ಯಾಸ, ಇವರು ಹುಳಗಳು ತಿನ್ಲಿ ಬಿಡಿ. ಭಗವಂತನ ಅಪ್ಪಟ್ಟ ಪ್ಯೂರ್ಲಿ ವೆಜಿಟೇರಿಯನ್ ವಿಷ್ಣು, ಅದು ಸತ್ಯನಾರಾಯಣ ಮಡಿ ಮೈಲಿಗೆಯನ್ನು ನೋಡ್ತಕ್ಕಂಥ ಒಂದು ಮಹಾವಿಷ್ಣು. ಆ ಮನುಷ್ಯನಿಗೆ ಈ ಹುಳಗಳು ಬಿದ್ದಿರ್ತಕ್ಕಂಥದ್ದು ಒಳಸೋಗಿರೋ ಅಕ್ಕಿ ಅದು ಇದು ತಂದ್ಬಿಟ್ಟು ನುಚ್ಚಾಗಿರ್ತಕ್ಕಂಥ ಅಕ್ಕಿ ತಂದು ಕಲಶ ಅದ್ರ ಮೇಲೆ ಇಟ್ಟರೆ ಎಲ್ಲಿ ಮನೆ ಉದ್ಧಾರ ಆಗತ್ತೆ? ಖಂಡಿತ ಆಗೋದಿಲ್ಲ. ನಿಜವಾಗ್ಲು ಎಷ್ಟೋ ಜನ ಪಾಪ ಈ ವೈಶಾಸ ಅವರೆಲ್ಲ ನೋಡಿ ಕಲಿಬೇಕು ನಾವು ಅವ್ರ ಹತ್ರ. ಎಷ್ಟು ಶ್ರದ್ಧಾ ಭಕ್ತಿಯಿಂದ ನಾರಾಯಣ ಪೂಜೆ ಮಾಡ್ತಾರೆ, ಒಬ್ಬರ ಕೈಲಿ ಮುಟ್ಸ್ಕೊಳ್ಳಲ್ಲ, ಒಬ್ಬರ ಕೈಲಿ ಇದು ಮಾಡೋದಿಲ್ಲ. ಅಂದ್ರೆ ಇದನ್ನು ಮಾಡಬಾರ್ದು ಅಂತಲ್ಲ ನೋಡಿ, ಈ ಸತ್ಯನಾರಾಯಣ ಸಂಪೂಜೆಯಲ್ಲಿ ಶೂದ್ರ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಎಲ್ಲರೂ ಆಚರಣೆ ಮಾಡಿದ್ದಾರೆ. ಅಷ್ಟು ಕಥೆಗಳನ್ನು ನಾನು ತಿಳಿಸ್ಕೊಡ್ತೀನಿ, ಒಂದೊಂದು ದಿನಕ್ಕೆ ಒಂದೊಂದು ಕತೆ ಹೇಳ್ತೀನಿ. ಆ ಕಥೆಯಲ್ಲಿ ಯಾವುದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದು ಕೂಡ ನಾನು ವಿಶೇಷವಾಗಿ ತೋರಿಸ್ಕೊಡ್ತೀನಿ. ಯಾರು ಪೂಜೆ ಮಾಡಬೇಕು, ಯಾರು ಮಾಡಬಾರ್ದು, ಹೆಂಗಿದ್ರೆ ಪೂಜೆ ಮಾಡಬೇಕು, ಇಲ್ಲೋದ್ರೆ ಯಾಕೆ ಮಾಡಬಾರ್ದು. ಮನೆಯಲ್ಲಿ ಆ ಪೂಜೆ ಮಾಡಿದ್ಮೇಲೆ ಇಷ್ಟು ದಿನಕ್ಕೆ ಏನು ಫಲ ಸಿಗುತ್ತೆ, ಆ ಫಲ ಸಿದ್ದೆ ಹೋದ್ರೆ ಮತ್ತೆ ನೀವು ಎಷ್ಟು ದಿನಕ್ಕೆ ಈ ವ್ರತವನ್ನು ಮಾಡಬೇಕು, ಮನೆಯಲ್ಲಿ ಯಾಕೆ ಪೂಜೆಯನ್ನು ಹೋದಾಗ ನಾವು ಅಲ್ಲಿ ಯಾವ ರೀತಿ ನಡ್ಕೋಬೇಕು, ಎಲ್ಲ ವಿಚಾರವನ್ನು ಸಾಕಷ್ಟು ಮಾಹಿತಿ ಇದೆ, ತಿಳಿಸ್ಕೊಡ್ತೀನಿ. ವೀಕ್ಷಕರಿಗೆ ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಮೈಸೂರಿನಿಂದ ಪತ್ರವನ್ನ ಬರೆದಿದ್ದಾರೆ, ಹೆಸರನ್ನ ಗೌಪ್ಯವಾಗಿಡಿ ಅಂತ ಹೇಳ್ತಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಮೈಸೂರಿಂದ ಬಂದಂತ ಈ ಒಂದು ಪತ್ರ, ನನಗೆ ಎಲ್ಲರೂ ಇದ್ದು ಕೂಡ ಯಾರೂ ನನ್ನ ಪಾಲಿಗೆ ಇಲ್ಲ ಅನ್ನುವಂತ ಒಂದು ವ್ಯಥೆಯಲ್ಲಿ ನಾನಿದ್ದೀನಿ ಅಂತ ಹೇಳ್ತಿದ್ದಾರೆ. 28 ವರ್ಷಕ್ಕೆ ಮದುವೆ ಆಯ್ತು, ತಂದೆ ತಾಯಿ ಇಬ್ರು ಇಲ್ಲ, ಇನ್ನ 3 ಜನ ಅಕ್ಕಂದ್ರು, ಇಬ್ರು ಅಣ್ಣಂದ್ರಿದ್ದಾರೆ, ಆದ್ರೂ ಕೂಡ ಅವ್ರು ಯಾರು ಮಾತಾಡ್ಸಲ್ಲ. ಏನು ತಪ್ಪು ಮಾಡಿದ್ರು ನನಗೆ ತವರಿನಿಂದ ಯಾವುದೇ ರೀತಿಯಾದಂತ ಸುಖ ಕಂಡಿಲ್ಲ ಅಂತ ಹೇಳ್ತಿದ್ದಾರೆ. ಗಂಡ ಹಾಗೂ ಮಗ ಇಬ್ರು ಕೂಡ ಮೂಲ ನಕ್ಷತ್ರ ಗುರುಜಿ, ಇದರಿಂದನೂ ನನಗೆ ಆತಂಕ ಆಗ್ತಿದೆ, ಇದು ಸರಿನಾ ಅಂತ ಕೇಳ್ತಿದ್ದಾರೆ. ಆರೋಗ್ಯದಲ್ಲಿ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ, ಶಸ್ತ್ರಚಿಕಿತ್ಸೆಗೆ ನಾನು ಒಳಗಾಗಿದ್ದೀನಿ, ಇನ್ನು ಥೈರಾಯ್ಡ್ ಮೈಗ್ರೇನ್ 10 ಹಲವು ಕಾಯಿಲೆಗಳು ನನ್ನನ್ನು ಆವರಿಸ್ಕೊಂಡಿದೆ, ಸದಾ ಸುಸ್ತಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಕಾಲಲ್ಲಿ ಕಪ್ಪು ಚುಕ್ಕೆಗಳು ಕೂಡ ಬಂದಿದೆ, ಡಾಕ್ಟರ್ ಬಳಿ ತೋರಿಸಿದ್ರು 1 ವರ್ಷದಿಂದ ಸತತವಾಗಿ ಯಾವುದೇ ರೀತಿಯಾದಂಥ ಗುಣವನ್ನು ನಾನು ಕಂಡಿಲ್ಲ ಅಂತ ಹೇಳಿದ್ದಾರೆ. ಯಾವ ದೋಷ ಇದೆ ನನಗೆ ದಯವಿಟ್ಟು ತಿಳಿಸ್ಕೊಡಿ, ಪರಿಹಾರವನ್ನು ಸೂಚಿಸಿ ಅಂತ ಕೇಳಿದ್ದಾರೆ. ಜೈ ಮಹಾಕಾಳಿ. ನಿನ್ನ ಜಾತಕದಲ್ಲಿ ಇರತಕ್ಕಂಥದ್ದು ಕಳತ್ರ ದೋಷ, ಕಳತ್ರ ದೋಷವನ್ನು ನಿವಾರಣೆ ಮಾಡ್ಕೋಬೇಕಾಗತ್ತೆ. ಪ್ರತಿ ಹುಣ್ಣಿಮೆ ದಿನ ನದಿ ಸ್ನಾನ ಮಾಡಿ, ನದಿ ತೀರದಲ್ಲಿ ಸಿಪ್ಪೆ ಸುಲಿದೇ ಇರತಕ್ಕಂಥ ತೆಂಗಿನಕಾಯಿನ ಬಿಟ್ಟು ಅಲ್ಲಿ ಸ್ನಾನ ಮಾಡಿಕೊಂಡು ಒಂದು ತುಪ್ಪ ದೀಪವನ್ನು ಹಚ್ಚಿ ಅಲ್ಲಿಂದ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಬಾಗನದ ಸಾಮಗ್ರಿಯನ್ನು ಕೊಟ್ಟು ಬರಬೇಕು. 3 ತಿಂಗಳು ಮಾಡುತ್ತಾಯಿ, ನಿನ್ನ ಜಾತಕದಲ್ಲಿರೋ ದೋಷ ನಿವಾರಣೆ ಆಗತ್ತೆ, ತವರು ಮನೆಯವರು ಬರ್ತಾರೆ, ಕುಟುಂಬದಲ್ಲಿ ನೆಮ್ಮದಿಯೂ ಸಿಗುತ್ತೆ. ಆದರೆ ಮಗನಿಗೂ ಮತ್ತು ತಂದೆಗೂ ಆ ಒಂದು ಮೂಲ ನಕ್ಷತ್ರ ದೋಷ ಇದೆ, ಆ ಶಾಂತಿಯನ್ನು ಮಾಡಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಗುರುಜಿಯವರು ತಿಳಿಸ್ಕೊಡ್ತಾ ಇದ್ರು, ವ್ರತವನ್ನ ನಾವು ಮಾಡಬೇಕಾದಾಗ ನಿರ್ಮಲವಾದಂತಹ ಮನಸ್ಸಿರಬೇಕು ಅನ್ನೋದನ್ನ ತಿಳಿಸ್ಕೊಡ್ತಿದ್ರು. ಬನ್ನಿ ಇನ್ನಷ್ಟು ಮಾಹಿತಿಯನ್ನ ಕೇಳ್ತಿಳಿಯೋಣ ಗುರುಜಿ. ಸತ್ಯನಾರಾಯಣ ಸ್ವಾಮಿಯನ್ನ ಲಕ್ಷ್ಮೀನಾರಾಯಣ, ಸಾಕ್ಷಾತ್ ಲಕ್ಷ್ಮೀನಾರಾಯಣ. ಲಕ್ಷ್ಮಿ ಅಂತಂದ್ರೆ ಎಲ್ಲಿ, ಲಕ್ಷ್ಮಿಯನ್ನ ವಕ್ಷಸ್ಥಳದಲ್ಲಿ ಕಳ್ಕೊಂಡ ಮಹಾವಿಷ್ಣು ಸ್ಥಿರವಾಗಿ ಕೂತ್ಕೊಂಡ ಅಂತಂದ್ರೆ ನಿಮ್ಮ ಸಕಲ ಜನ್ಮದಾರಿದ್ರನೂ ದೂರ ಆಗ್ಬಿಡುತ್ತೆ. ಎಷ್ಟೋ ಜನಕ್ಕೆ ಆ ಸಪಾದ ಭಕ್ಷ ಅಂತಂದ್ರೆ ಆ ಪ್ರಸಾದವನ್ನು ತಿಂದೇ ಸಂತಾನ ಫಲ ಸಿಕ್ಕಿರೋಂಥದ್ದು. ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬಂದು ಪ್ರಸಾದವನ್ನು ತಿಂದು ಹೋಗೋದೇ ಇಲ್ಲ ಎಷ್ಟೋ ಜನ. ಅವ್ರಿಗೆ ಎಷ್ಟೋ ಒಳ್ಳೇದಾಗಿದೆ ಭಗವಂತ ನಂಬಿರೋರಿಗೆ. ಅವನ ಹೆಸರೇ ಸತ್ಯನಾರಾಯಣ, ಅದು ಸತ್ಯ. ಆ ಒಂದು ಸತ್ಯ ಪೂಜೆಯನ್ನ ಮಾಡಿಸಿ ಇಷ್ಟು ದಿನಗಳು, 48 ದಿನಗಳ ಕಾಲ ಶುದ್ಧತೆಯಿಂದ ಇರಬೇಕು ಅಂತ ಹೇಳಿರ್ತಾರೆ. ಅದೇನಿಲ್ಲ ಸ್ವಾಮಿ, ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಸಾಕ, ಗಂಡಸ್ರೆ ಏ ಹೊಟ್ಟೆ ಹುಳಗಳು ಗಿಳಗಳೇನು ಬೀಳಲ್ವಲ್ಲ ಅಥವಾ ಸತ್ತೋಗ್ಬಿಡಲ್ವಲ್ಲ. ನಾವು ಜೀವನದಲ್ಲಿ ಏನಾದರೂ ಒಂದು ಬಿಟ್ರೇನೆ ನಾವು ಒಂದು ಅಭಿವೃದ್ಧಿ ಆಗೋದು. ಕೆಲವರಂತೂ ಇರ್ತಾರೆ, ಅದೇನು ಅವರ ಒಂದು ಸಾಹಸನ ಗೊತ್ತಿಲ್ಲ. ನೀವು ಪ್ಯೂರ್ಲಿ ಸ್ವಲ್ಪ ಶುದ್ಧತೆ ಇರಬೇಕು, ಮಡಿಯಿಂದ ಇರಬೇಕು, ವೆಜಿಟೇರಿಯನ್ ಆಗಿರಬೇಕು, ಆ ನಾನ್ ವೆಜ್ ಎಲ್ಲ ತಿನ್ನಬಾರ್ದು. ಇದು ಪೂಜೆ ಮಾಡಿದ್ಮೇಲೆ ಒಂದು 48 ದಿನ ಬಿಟ್ಬಿಡಿ ಅಂತಂದರೆ ನಾವು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಸಾಕು, ತಿಂದೇ ಹೋದರೆ ಏನಾಗಲ್ಲ. ಅವ್ರಿಗೆ ತಿಂದೇ ಹೋದರೆ ಸತ್ತು ಕಿತ್ತೋಗ್ಬಿಡ್ತಾರೇನೋ ಗೊತ್ತಿಲ್ಲ, ಹಾಸ್ಪಿಟಲ್ ಚೆಕ್ ಮಾಡಿಸ್ಕೋಬೇಕು ನೀವು ಮೊದಲೇ. ನಾವೇನಾದರೂ ತಿಂದೇ ಹೋದರೆ ಸತ್ತೋಗ್ಬಿಡ್ತೀವಾ? ದೊಡ್ಡ ರೋಗಗಳು ಯಾವುದಾದ್ರೂ ಬರುತ್ತಾ? ಕ್ಯಾನ್ಸರ್ ಬಂದ್ಬಿಡುತ್ತಾ? ಅಥವಾ ಇನ್ನೊಂದು ಯಾವುದಾದ್ರೂ ಬ್ರೈನ್ ಟ್ಯೂಮರ್ ಬಂದ್ಬಿಡುತ್ತಾ? ಅಥವಾ ನಮ್ಗೇನಾದರೂ ಬರಬಾರ್ದು ದೊಡ್ಡ ರೋಗಗಳೇನಾದರೂ ಬಂದ್ಬಿಡುತ್ತಾ ಅಂತ ಮೊದಲೇ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡು ನೀವು ಮಾಡಿಸಿ ಅಂತವ್ರು. ಇಲ್ಲ ಅಂತಂದರೆ ಭಕ್ತಿಪೂರ್ವಕ ಮಾಡೋಂಗಿದ್ರೆ ಮಾಡಿ, ಇಲ್ಲ ಹೋದರೆ ಮಾಡಬೇಡಿ. ನೀವು ಮಾಡೋ ಕೆಲಸಗಳಿಂದ ನಿಮ್ಮ ಸಂಪ್ರದಾಯನೇ ಹಾಳಾಗೋದು, ನೀವು ಮಾಡೋ ಪಾಪಗಳಿಂದ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತೊಂದರೆಗಳಾಗುವಂಥವು, ಅದು ಶಾಪಗಳಾಗುವಂಥದ್ದು.
ಒಂದು ಮನೆಯಲ್ಲಿ ಲಕ್ಷ್ಮೀನಾರಾಯಣ ವ್ರತವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದ ಮೇಲೆ ಆ ಮಹಾಲಕ್ಷ್ಮೀ ನಾರಾಯಣ ಶಕ್ತಿ ಅಲ್ಲೇ ಇರುತ್ತೆ. ಆ 48 ದಿನಗಳ ಕಾಲ, ಒಂದು ಮಂಡಲದ ಕಾಲ ಆ ಮನೆ ಪವಿತ್ರವಾಗಿರಬೇಕು. ಸದಾ ದೇವ್ರ ನಾಮಸ್ಮರಣೆ ಮಾಡಿದ್ರೆ ಆಗ ಆ ಮಹಾವಿಷ್ಣು ಮಹಾಲಕ್ಷ್ಮಿ ಅಲ್ಲೇ ಸ್ಥಿತವಾಗಿದ್ದು ನಿಮ್ಗೆ ಆಶೀರ್ವಾದ ಮಾಡಿ, ನಿಮಗೆ ನೀವು ಏನು ಸಂಕಲ್ಪ ಮಾಡಿರ್ತಾರೋ ಅದು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ ಹೋಗ್ತಾರೆ. ಅದು ಬಿಟ್ಬಿಟ್ಟು ನೀವು ಒಂದು ವಾರ ಮಾಡಿಬಿಟ್ಟು ಒಂದು 9 ದಿನ ಚೆನ್ನಾಗಿಟ್ಬಿಟ್ಟು 15 ದಿನದಿಂದ ಸರಿ ಆಯಿತು ಯಾವ್ದು ಮಾಡಿದ್ರೆ ಏನೋ ಮಾಡದೆ ಹೋದ್ರೆ ಇದೇನೋ ಅಂತ ಹೇಳಿಬಿಟ್ಟು ಎಲ್ಲ ನಾನ್ ವೆಜ್ ತಿನ್ಕೊಂಡು ಅಂಟು ಮುಟ್ಟಿ ಎಲ್ಲ ಏಕೈಕ ಮಾಡ್ಕೊಂಡಿದ್ರೆ ಅವ್ರು ಅದನ್ನೇ ಶಾಪ ಹಾಕ್ಬಿಟ್ಟು ಹೋಗ್ತಾರೆ. ನಿಮ್ಗೆ ಯೋಗ್ಯತೆ ಇಲ್ಲ ನಾನು ಇಲ್ಲಿ ಉಳಿಸ್ಕೊಳ್ಳೋಕ್ಕೆ, ಹಾಳಾಗಿ ಹೋಗು ಅಂತ. ಅದಕ್ಕೆ ಆ ಹಾಳಾಗಿ ಹೋಗು ಅನ್ನೋದು ಭಗವಂತನ ಕೈಲಿ ಅನ್ಸ್ಕೊಳ್ಳೋಕ್ಕಿಂತ ನೀವು ಹಾಳಾಗಿ ಹೋಗಬೇಡಿ. ಅದನ್ನು ಪೂಜೆ ಮಾಡಿಸೋವಂಥವ್ರು ಶ್ರದ್ಧಾ ಭಕ್ತಿಯಿಂದ ಒಂದಿನ ಇರಬೇಕು. ನೋಡಿ, ನಾಳೆ ವ್ರತ ನಾವು ಆಚರಣೆ ಮಾಡ್ತೀವಿ ಅಂದರೆ ಇವತ್ತು ರಾತ್ರಿನೇ ಉಪವಾಸ ಇರಬೇಕು ಅಂತ ಹೇಳುತ್ತೆ. ನೋಡಿ, ಆ ವ್ರತ ಈ ಕತೆ ಏನು ಹೇಳುತ್ತೆ, ಇದಕ್ಕೆ ನಕ್ಷತ್ರ, ಟೈಮು, ವಾರ, ತಿಥಿ ಏನೂ ನೋಡೋಂಗೆ ಇಲ್ಲ. ನಮ್ಮ ಮನಸ್ಸಿಗೆ ಯಾವಾಗ ಅನಿಸುತ್ತೋ ಅವಾಗ ಈ ವ್ರತವನ್ನು ಮಾಡಬಹುದು. ಅದೇ ಶುಭ ಕಾಲ, ಅದೇ ಶುಭ ಗಳಿಗೆ, ಅದೇ ಶುಭ ಸಮಯ, ಅದೇ ಶುಭ ಅಂತ ಇಷ್ಟೆಲ್ಲ ಏನು ಹೇಳಕ್ಕೆ ಹೇಳುತ್ತೆ. ಇದು ಪ್ರಪ್ರಥಮವಾಗಿ ನಮ್ಮ ದೇಶಕ್ಕೆ ಬರಗಾಲ ಅಂತ ಬಂದಾಗ ತುಂಬ ಕಷ್ಟದಲ್ಲಿರ್ತಾರೆ ಜನ, ತುಂಬ ಅಧ್ವಾನ ಆಗ್ತಿರ್ತಾರೆ, ಸಮಸ್ತ ಜನನೂ ಸಹ ತುಂಬ ಕಷ್ಟ ಬರ್ತಾ 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 ಏನಾಗುತ್ತೆ, ವಿನಾಶಕಾಲ ಅಂತಂದ್ರೆ ಮನುಷ್ಯರ ಪಾಪ ಕರ್ಮಗಳಿಂದ ದಹಿಸಲ್ಪಡ್ತಾ ಪಡ್ತಾ 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 ಏನಾಗುತ್ತೆ, ಅತೀ ಶೀಘ್ರದಲ್ಲಿ ಕರ್ಮಗಳು ತುಂಬ್ಕೊಂಡ್ಬಿಡ್ತಾರೆ. ಆದರೆ ಆ ಒಂದು ಅತೀ ಶೀಘ್ರದಲ್ಲೇ ಕರ್ಮವನ್ನು ಕಳ್ಕೊಳ್ಳೋಂಥ ಪೂಜೆ ಯಾವುದಾದ್ರೆ ಇದೆಯಾ ಅಂತ ಚರ್ಚೆ ಮಾಡ್ತಾ ಹೋದಾಗ ಈ ಸತ್ಯನಾರಾಯಣ ಸ್ವಾಮಿ ವ್ರತ ಕತೆ ಹೊರಗಡೆ ಬರುವಂಥದ್ದು. ಸಾಕ್ಷಾತ್ ಮಹಾವಿಷ್ಣು ನಾರದ ಮಹರ್ಷಿಗೆ ಉಪದೇಶ ಮಾಡಿ ಭೂಲೋಕವನ್ನೆಲ್ಲ ಪ್ರಚಾರ ಮಾಡಿರ್ತಕ್ಕಂಥ ಒಂದು ವಿಶೇಷವಾದ ಕತೆ ಇದು ವ್ರತ. ಅದಕ್ಕೆ ನಾನು ಹೇಳುವಂಥದ್ದು, ಶ್ರದ್ಧಾ ಭಕ್ತಿಯಿಂದ ಏಕಾಗ್ರತೆಯಿಂದ ಈ ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯನ್ನು ಯಾರು ಭಕ್ತಿಯಲ್ಲಿ ಕೇಳ್ತಾರೋ ಅವ್ರಿಗೆ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೆಯ ಫಲಗಳನ್ನು ಖಂಡಿತವಾಗ್ಲೂ ಸಿಗುತ್ತೆ. ಸತ್ಯ ಈ ಮಾತು, ಯಾಕೆಂದರೆ ಅಷ್ಟೊಂದು ಆಳ ಅಡಗಿರತಕ್ಕಂಥದ್ದು ಇದರಲ್ಲಿ. ಮತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕರೆಸ್ಕೊಂತೀರಿ, ಏನೋ ಆ ಒಂದು ಹಕ್ಕಿನೋ ಮತ್ತೊಂದೋ ಇನ್ನೊಂದೋ ಎಲ್ಲವನ್ನು ಹಾಕಿ ಒಂದು ಕಲಶವನ್ನಿಟ್ಟು ಪೂಜೆ ಭಕ್ತಿ ಭಗವಂತನಿಗೆ ನಾನಾ ವಿಧದಲ್ಲಿ ಅಲಂಕಾರ ಮಾಡಿಸ್ತೀರಿ, ಮಾಡಿಸಿ ಅಲಂಕಾರ ಪ್ರಿಯ ಅವನಿಗೆ ಒಳ್ಳೆಯದು, ಪಂಚಫಲಗಳನ್ನು ನಾನಾ ವಿಧವಾದ ಫಲಗಳನ್ನಿಡ್ತೀರಿ ಮಾಡಿಸಿ ಅದೂ ಒಳ್ಳೆಯದೇ, ತೊಂದರೆ ಇಲ್ಲ, ನೈವೇದ್ಯವನ್ನು ಮಾಡಿಸ್ತೀರಿ ಅದು ಒಳ್ಳೆಯದೇ. ಆದರೆ ದೇವರ ಮುಂದಿಟ್ಟಿರ್ತಕ್ಕಂಥ ಪ್ರಸಾದವನ್ನು ಯಾರ್ಯಾರು ಹಂಚ್ತಾರೋ ಯಾರ್ಯಾರು ತಿಂತಾರೋ ಅವ್ರು ಎಲ್ಲರಿಗೂ ಫಲನೇ. ಆದರೆ ನಿಜವಾಗ್ಲೂ ಎಷ್ಟೋ ಜನ ಏನಪ್ಪ ಅಂತಂದರೆ ಮನೆ ಯಜಮಾನ್ ಯಾವಾಗ ಖುಷಿ ಅಂತಂದರೆ ಬಂದವರೆಲ್ಲ ಬರ್ತಾರಲ್ಲ, ಯಾರು ಬಂದು ಪೂಜೆ ತುಂಬ ಚೆನ್ನಾಗಿತ್ತು, ಪೂಜೆಯಲ್ಲಿ ಕತೆ ತುಂಬ ಚೆನ್ನಾಗಿ ಹೇಳಿದ್ರು, ತುಂಬ ಅದ್ಭುತವಾಗಿದೆ, ನಾನು ತುಂಬ ನನ್ನ ಜನ್ಮ ಪಾವನವಾಯಿತು, ಸ್ವಲ್ಪ ಪ್ರಸಾದ ಕೊಡಪ್ಪ, ತೀರ್ಥ ಕೊಡಪ್ಪ ಅಂತೇಳಿ ಭಗವಂತನಿಗೆ ಬಂದವರೆಲ್ಲ ನಮಸ್ಕಾರ ಮಾಡಿಕೊಂಡು ಹೋದಾಗ ಅವ್ರ ಜೀವನದಲ್ಲಿ ಸಾಕಷ್ಟು ಒಳ್ಳೆ ಫಲಗಳಾಗುತ್ತೆ. ಆದರೆ ಅದನ್ನು ಯಾವ ಒಂದು ಯಜಮಾನನು ಪೂಜೆ ಮಾಡಿದವ್ರು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರೋಲ್ಲ. ಬಂದಿದ ತಕ್ಷಣ ಬಾಸ್ಮತಿ ರೈಸಲ್ಲಿ ಅಡುಗೆ ಮಾಡಿಸಿದ್ದೀವಿ, ಆ ಊಟ ಚೆನ್ನಾಗಿ ಸಾಕಷ್ಟೇ, ಪೂಜೆ ಹೆಂಗಾದರೂ ಹೋಗಲಿ, ಊಟ ಚೆನ್ನಾಗಿತ್ತು ಅಂತ ಹೇಳಿಬಿಟ್ರೆ ಆಗೋಯ್ತು. ಊಟ ಏನು ಡೈಲಿ ತಿಂತಾರೆ, ನಿಮ್ಮ ಮನೆಯಲ್ಲೇ ನಾ ಸ್ಪೆಷಲ್ ಅಡುಗೆ, ಹೋಟ್ಲಿಗೆ ಹೋದರೆ ಇದಕ್ಕಿಂತ ಅದ್ಭುತವಾದ ಉಡುಗೆ ಇನ್ನೂ ತುಂಬ ಚೆನ್ನಾಗಿರೋದು ಮಾಡಾಕ್ತಾರೆ. ಯಾವತ್ತು ಅದನ್ನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ, ನೀವು ಮೊದಲು ಆದ್ಯತೆ ಭಗವಂತನ ಕಡೆ ಕೊಡಬೇಕು. ನೀವು ಸತ್ಯನಾರಾಯಣ ಅಂತಂದರೆ ಅಷ್ಟು ಒಂದು ಪವರ್ಫುಲ್ ನೆನ್ಪಿಟ್ಕೊಳ್ಳಿ, ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಯಿತೋ ನಿಜವಾಗ್ಲೂ ವಂಶವಂಶನೇ ತೊಂದರೆಗೆ ಸಿಕ್ಕಾಕೊಂಡ್ಬಿಡುತ್ತೆ. ಮತ್ತು ಕಳಶವನ್ನು ಇಡಬೇಕಾದ್ರೆ ಯಾವ ದಿಕ್ಕಲ್ಲಿ ಇಡಬೇಕು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಿಮ್ಮ ಮನೆಗೇನು ಅನುಕೂಲಕ್ಕೆ ತಕ್ಕಂತೆ ಅದೇನೋ ನಾಲ್ಕು ಅಡಿ ಮನೆ ಪಾಪ ಕಷ್ಟಪಟ್ಟು ಕಟ್ಕೊಂಡಿರ್ತೀರಿ, ಆ ಕಡೆ ಅದು ಈ ಕಡೆ ಇದು ಊಟದ್ದು ಎಲ್ಲಿ ಮಾಡಬೇಕು, ಮತ್ತು ರಾತ್ರಿ ಎಲ್ಲ ಅಲ್ಲಿ ಜನ ಬಂದಿರ್ತಾರೆ ಮಲಗಿರ್ತಾರೆ, ಬೆಳಗ್ಗೆ ಎದ್ದು ಹೋಮ ಮಾಡಿರ್ತಾರೆ ಪುಣ್ಯಾಹ ಮಾಡಿರ್ತಾರೆ ಮತ್ತೆ ಅಲ್ಲಿ ಪ್ರಾರಂಭ ಮಾಡಬಹುದು, ತೊಂದರೆ ಇಲ್ಲ. ಆದರೆ ಯಾವ ಡೈರೆಕ್ಷನ್ಗೆ ಇಡಬೇಕು, ಆ ಒಂದು ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯನ್ನು ಯಜಮಾನರು ಯಾವ ದಿಕ್ಕನ್ನು ನೋಡ್ಕೊಂಡು ಪೂಜೆ ಮಾಡಬೇಕು, ಸಾಕಷ್ಟು ಸಮಸ್ಯೆ. ಯಾವತ್ತೇ ಆಗಲಿ ನೀವು ಬೇಕಾದರೆ ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯನ್ನು
ನೀವು ಸಂಕ್ಷಿಪ್ತವಾಗಿ ಈಸಿಯಾಗಿ ಚುಟುಕಾಗಿ ಕೇಳ್ಕೊಳ್ಳಿ, ತೊಂದರೆ ಇಲ್ಲ, ಅದನ್ನು ಮಾಡಿ. ಆದರೆ ಮನೆಯಲ್ಲಿ ಆ ಫೋಟೋ ತಂದಿಟ್ಟಿರ್ತೀರಲ್ವಾ, ಸತ್ಯನಾರಾಯಣ ಸ್ವಾಮಿ ವೃತಕತೆ ಅಂತ, ಆ ಫೋಟೋನ ಎಷ್ಟು ಜನ ಇಟ್ಕೊಂಡಿದ್ರ ಈಗ ಮನೆಯಲ್ಲಿ? ಎಷ್ಟು ಜನ ಇಟ್ಕೊಳ್ಳಲ್ಲ? ಪೂಜೆ ಆಗಿದ್ದ ಮೂರನೇ ದಿನದಲ್ಲೇ ಮನೆಯಿಂದ ಕಳಿಸ್ಬಿಡೋದು. ನಮ್ಮ ಮನೇಲಿ ನಾವು ಮನೆ ದೇವರು ಶಿವ, ನಾವು ಮನೇಲಿ ಇಟ್ಕೊಳ್ಳೋ ಹಾಗಿಲ್ಲ ಹೇಳ್ಬಿಟ್ಟಿದ್ದಾರೆ ನಮ್ಮ ಹಿರಿಯರು, ಅವತ್ತಿಂದ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅದು ಇಟ್ಕೊಂಡಿರೋ ಅಷ್ಟು ದಿನ ಸಿಕ್ಕಾಪಟ್ಟೆ ಕಷ್ಟ ಬಂದ್ಬಿಡ್ತು. ಅದನ್ನ ಎತ್ಕೊಂಡಾಗ ಆಚೆ ಇಟ್ಟಿದ ತಕ್ಷಣ ನಮ್ಗೆ ತುಂಬ ಒಳ್ಳೇದಾಗಿದೆ ಅಂತ ಬೇಕಾದಷ್ಟು ಜನ ಹತ್ರ ಹೇಳಿದ್ದಾರೆ. ದೇರ್ ಆಲ್ ಸೈಕೋಸ್, ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿರ್ತಾರೆ ಅವರು. ಮನೇಲಿ ಹಾಲು ಉಕ್ಕೋದ್ರೆ ಸಾಕು, ಹಾಲು ಹೊಡೆದೋದ್ರೆ ಓ ಈ ಫೋಟೋಯಿಂದನೇ ಹಾಲು ಹೊಡೆದೋಯ್ತು. ಮತ್ತು ಇನ್ನೊಂದು ಗೊತ್ತಾ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿರ್ತಾರೆ, ಫೋಟೋ ಫೋಟೋನ ಎಷ್ಟೋ ಮನೆಯಲ್ಲಿ ಉಳ್ಕೊಂಬಿಟ್ಟಿದೆ, ಕಳಶ ಬಿದ್ದೋಗಿದೆ. ಪೂಜೆ ಮಾಡ್ತಿರ್ಬೇಕಾದ್ರೆ ಗ್ರೂಪ್ ಪ್ರವೇಶದ ಸಮಯದಲ್ಲಿ ಪೂಜೆ ಸತ್ಯನಾರಾಯಣ ಸ್ವಾಮಿ ಎಲ್ಲ ರೆಡಿ ಮಾಡ್ತಿದ್ರೆ ಆ ಗ್ರೈಂಡರ್ಗೋ ಇನ್ನೊಂದು ಯಾರಿಗೋ ಕರೆಂಟ್ ಶಾಕ್ ಹೊಡೆದು ತೊಂದರೆ ಆಗಿದೆ. ಪೂಜೆ ಫಿಕ್ಸ್ ಮಾಡಿರ್ತಾರೆ, ಮಗ ಎಲ್ಲಿಗೋ ಹೋಗಿರ್ತಾನೆ, ಬಂದಿರೋದಿಲ್ಲ, ಆಕ್ಸಿಡೆಂಟ್ ಆಗಿರುತ್ತೆ ಅಲ್ಲಿ. ಇಂಥದ್ದೆಲ್ಲ ಅನಾಹುತಗಳು ಆಗಿದ್ದಾವೆ. ಯಾಕಾಗತ್ತೆ? ಒಂದಿನ ಯಾರು ಯೋಚನೆ ಮಾಡಿಲ್ಲ, ನಮ್ಮ ಒಂದು ಮಡಿ ಮೈಲಿಗೆಯಲ್ಲಿ ನಮ್ಮ ಆಚಾರ ವಿಚಾರಗಳಲ್ಲಿ ಒಂದು ಆ ಒಂದು ತೊಂದರೆ ನಾವು ಮಾಡ್ಕೊಂಡಾಗಲೇ ಇಂಥದ್ದು ಸೃಷ್ಟಿಯಾಗುತ್ತೆ. ಅದರಿಂದ ತುಂಬ ಜಾಗ್ರತೆ ಇರಬೇಕು. ಈ ಸತ್ಯನಾರಾಯಣ ಸ್ವಾಮಿ ನಿಜವಾಗ್ಲೂ ಜೈ ಸತ್ಯನಾರಾಯಣ ಜಯತೋ ಜಯತೋ, ಸತ್ಯನಾರಾಯಣನ ಪೂಜೆ ಮಾಡ್ತವ್ರಿಗೆ ಈ ಒಂದು ಕಲಿಯುಗದಲ್ಲಿ ಜಯ ಅನ್ನೋದು ಖಚಿತ. ಖಂಡಿತವಾಗ್ಲೂ ನಾರಾಯಣನ ನಾಮಸ್ಮರಣದಲ್ಲಿ ಅಷ್ಟೊಂದು ಶಕ್ತಿ, ಅಷ್ಟೊಂದು ಅಮೃತವಿರತಕ್ಕಂಥದ್ದು. ಆದ್ದರಿಂದ ಯಾರೇ ಆಗಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕಾದ್ರೆ ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡಿ, ಅದ್ರಲ್ಲಿ ಸ್ವಲ್ಪ ಆಚಾರ ವಿಚಾರ ತಿಳ್ಕೊಳ್ಳಿ. ಸುಮ್ಮನೆ ಇಷ್ಟ ಬಂದಂಗೆಲ್ಲ ಮಾಡಕ್ಕೆ ಹೋಗ್ಬಿಡಿ. ಈ ದಿನ ಇಷ್ಟು ನಾನು ನಿಮಗೆ ಲೆಕ್ಚರ್ ಕೊಟ್ಟಿರೋದು ಏನಕ್ಕೆ ಅಂದರೆ, ನಾಳೆಯಿಂದ ನಾನು ನಿಮ್ಗೆ ತಿಳಿಸ್ಕೊಳ್ಳೋದು ಸತ್ಯನಾರಾಯಣ ಸ್ವಾಮಿ ಪ್ರಪ್ರಥಮವಾಗಿ ಎಲ್ಲಿಂದ ಪ್ರಾರಂಭ ಆಯಿತು, ಇದಕ್ಕೆ ಪೂಜಾ ಸಾಮಗ್ರಿಗಳೇನು ಬೇಕು, ಒಂದೊಂದು ದಿನ ಒಂದೊಂದು ಕಥೆಯನ್ನು ತಿಳಿಸ್ತಾ ಹೋಗ್ತೀನಿ. ಈ ಐದು ದಿನದಲ್ಲಿ ಐದು ಕಥೆಗಳನ್ನು ಕೇಳಿ, ನೀವು ಸಂಕಲ್ಪ ಮಾಡ್ಕೊಂಬಿಡಿ, ಐದು ದಿನ ಮುಗಿಯೋಷ್ಟೊತ್ತಿಗೆ ಆರನೇ ದಿನದಿಂದನೇ ಈ ಪ್ರಭಾವ ನಿಮ್ಮ ಮೇಲೆ ಸ್ಟಾರ್ಟ್ ಆಗುತ್ತೆ, ಒಳ್ಳೆಯ ಪ್ರಭಾವ. ಸಂಕಲ್ಪ ಮಾಡ್ಕೋ, ಭಕ್ತಿಯಿಂದ ನಾವು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಕಥೆಯನ್ನು ಕೇಳ್ತೀವಿ. ನೀವು ನೋಡಬೇಕು ಅಂತಿಲ್ಲ, ಕೇಳ್ತಾ ಇರಿ, ಮನೇಲಿ ಟಿ ವಿ ಆನ್ ಮಾಡಿ, ಸೌಂಡ್ ವ್ಯಾಲ್ಯೂಮ್ ಇಡಿ, ಸ್ವಲ್ಪ ಒಳ್ಳೆಯ ಪದಗಳು ಕಿವಿಗಾದರೂ ಹೋದರೆ ಒಳ್ಳೆಯದಾದರೂ ಆಗುತ್ತೆ. ನಿಜವಾಗ್ಲೂ ಸಾಕಷ್ಟು ಮಾಹಿತಿ ಇದೆ, ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಸತ್ಯನಾರಾಯಣ ಸ್ವಾಮಿ ವ್ರತದ ಹಿನ್ನೆಲೆ ಏನು, ಇನ್ನು ಯಾರೆಲ್ಲ ಈ ಒಂದು ವ್ರತವನ್ನ ಆಚರಿಸಬಹುದು, ಇದರ ಒಂದು ಭೂಲೋಕಕ್ಕೆ ಬಂದಂತಹ ಪೂಜಾ ಅನುಷ್ಠಾನದ ವಿಧಿವಿಧಾನಗಳೇನು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ, ಪೂಜೆಯ ಫಲಾಫಲಗಳ ಬಗ್ಗೆ ಗುರುಜಿ ಅವರು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡಲಿದ್ದಾರೆ, ಕೇಳೋಣ. ಓಂ ನಮೋ ಭಗವತೆ ಸತ್ಯದೇವಾಯ ನಮಃ. ಸತ್ಯನಾರಾಯಣ ಎಲ್ಲಿರ್ತಾನೆ? ಯಾರಲ್ಲಿ ಸತ್ಯವಿರುತ್ತೋ ಅವರಲ್ಲಿ ನಾರಾಯಣ ಇರ್ತಾನೆ. ಸತ್ಯವೇ ನಾರಾಯಣ, ನೋಡಿ ಹಾಡು, ಕಾಪಾಡು ಶ್ರೀ ಸತ್ಯನಾರಾಯಣ, ಎಷ್ಟು ಚೆನ್ನಾಗಿದೆ. ಪನ್ನಗ ಶಯನ ಪಾವನ ಚರಣ, ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯ ನಾರಾಯಣ. ಆ ಹಾಡಲ್ಲೂ ಕೂಡ ಎಷ್ಟು ಅದ್ಭುತವಾಗಿ ರಚನೆ ಮಾಡಿದ್ದಾರೆ ಅಂತಂದರೆ, ನಿಜವಾಗ್ಲೂ ಹಾಡು ಕೇಳ್ತಾ ಇದ್ರೆ ನಮ್ಮ ಕಷ್ಟಗಳಲ್ಲೇ ಹೋಯ್ತು ಅನ್ಕೋಬೇಕು, ಅಷ್ಟು ಸುಂದರವಾಗಿ ರಚನೆ ಮಾಡಿದ್ದಾರೆ. ಇರಲಿ, ಅದು ಸತ್ಯನಾರಾಯಣ ಸ್ವಾಮಿಗಳು, ಅದು ಒಂದಿನ ನಾನು ಪೂರ್ತಿಯಾಗಿ ನಾನೇ ಹೇಳ್ತೀನಿ, ತೊಂದರೆ ಇಲ್ಲ. ಆದರೆ ಸತ್ಯನಾರಾಯಣ ಸ್ವಾಮಿ ಗೃಹದಲ್ಲಿ ಎಲ್ಲಿ ವಾಸವಾಗಿರ್ತಾನೆ, ಎಲ್ಲಿ ನಿಲ್ಲಿಸಿರ್ತಾನೆ, ತುಂಬ ವಿಶೇಷ. ನಿಜವಾಗ್ಲೂ ಪ್ರತಿಯೊಂದು ಮನೆಯಲ್ಲೂ ನಾರಾಯಣ ವಾಸವಾಗಿರ್ತಾನೆ. ಸತ್ಯನಾರಾಯಣ ನಿಮ್ಮ ಮನೆಯ ಹೊಸಲಲ್ಲಿ, ಹೊಸಲು ಯಾರ ಮನೆ ಹೊಸಲಿರುತ್ತೋ ಅಲ್ಲಿ ಸತ್ಯನಾರಾಯಣ ವಾಸವಾಗಿರ್ತಾರೆ. ಅದಕ್ಕೆ ಹೇಳಬೇಕಾದ್ರೆ ಮನೆಯಿಂದ ದಾಟ್ಕೊಂಡು ಹೋಗಬೇಕಾದ್ರೆ ಏನು ಹೇಳ್ಕೊಂಡು ಹೋಗಬಾರ್ದು. ಯಾವಾಗಲೂ ಏನು ಹೇಳ್ತಾರೆ, ಮನೆಗೆ ಹೋಗ್ಬೇಕಾದ್ರೆ ಗಂಡನ ಮೇಲೆ ಏನೋ ಕೋಪಕ್ಕೋ ಅಥವಾ ಹೆಂಡತಿ ಮೇಲೆ ಕೋಪಕ್ಕೆ ಗಂಡ ಏನು ಹೇಳ್ತಾನೆ, ಹೆಜ್ಜೆ ಇನ್ನೇನು ಆಚೆ ಇಡಬೇಕು, ಆವಾಗ ಬೈಕೊಂಡು ಹೋಗೋದು ಆಚೆಗೆ. ಅಲ್ಲಿ ಸತ್ಯನಾರಾಯಣ ಇರ್ತಾನೆ, ನೀವೇನು ಹೇಳಿದ್ರೆ ಅದು ನಡೆದು ಬಿಡುತ್ತೆ.
ಅಲ್ಲಿ ಯಾವಾಗ್ಲೂ ಯಥಾರ್ಥವಾಗಲಿ 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 ಅನ್ನೋ ಶಬ್ದನೇ ಆಚೆಗೆ ಬರ್ತಾ ಇರುತ್ತೆ. ಎಲ್ಲಿ ಎಕ್ಸಾಕ್ಟ್? ಆ ಹೊಸಲಲ್ಲಿ. ಅದಕ್ಕೆ ಮಕ್ಕಳನ್ನು ಕೂಡ ಅಲ್ಲಿ ಹೊಸಲ ಮೇಲಿಂದ ಕೂತ್ಕೋಬಾರ್ದು. ಮತ್ತೆ ಬಲಗಾಲಿಟ್ಟು ಆಚೆಗೆ ಹೋಗ್ಬೇಕು ಮನೆಯಿಂದ ಹೋಗ್ಬೇಕಾದ್ರೆ. ಮನೆ ಒಳಗಡೆಗೆ ಬರಬೇಕಾದ್ರೂ ಬಲಗಾಲಿಟ್ಟು ಒಳಗಡೆ ಬರಬೇಕು. ಯಾಕೆ ಹೇಳಿ? ಅಲ್ಲೇ ಸತ್ಯ ಅಂತ ಅಡಗಿರೋದು. ಮನುಷ್ಯನ ಬಹಿರ್ ಹೊರಗಡೆ, ಮನುಷ್ಯನ ಅಂತರಂಗ ಅಂತಂದರೆ ಆಂತರಂಗಿಕವಾಗಿ ಬಹಿರಂಗವಾಗಿ. ಅಂತರಂಗವಾಗಿ ಮನೆ ಒಳಗಡೆ, ಬಹಿರಂಗವಾಗಿ ಮನೆ ಹೊರಗಡೆ, ಅಂತರಂಗವಾಗಿ ಮನಸ್ಸಿನ ಒಳಗಡೆ, ಬಹಿರಂಗವಾಗಿ ಹೊರಗಡೆ. ನೋಡಿ ಎಷ್ಟಿದೆ ಅಂತರಂಗ ಅಂತಂದರೆ ಮನೆ ಒಳಗಡೆ ಶಾಂತಿ ಕರೆಕ್ಟಾಗಿ ಆ ಸತ್ಯವನ್ನೇ ನಡಿಬೇಕು. ಮನೆಯಲ್ಲಿ ಕುಟುಂಬ ಒಬ್ಬರ ಮೇಲೆ ವಿಶ್ವಾಸವಾಗಿ ಇರಬೇಕು ಯಾವಾಗಲೂ ಅಂತಂದರೆ ಸತ್ಯವನ್ನು ಸ್ಮರಿಸ್ತಾ ನಾರಾಯಣನ ನಾಮಸ್ಮರಣೆ ಮಾಡ್ತಾ ಬಲಗಾಲಿಟ್ಟು ಮನೆ ಒಳಗಡೆ ಹೋಗಿ. ಅದು ಆಂತರಿಕವಾಗಿ ಒಳಗಡೆ ನೆಮ್ಮದಿ ಕೊಡುತ್ತೆ ಕುಟುಂಬದಲ್ಲಿ. ಬಹಿರಂಗವಾಗಿ ಆಚೆ ಹೋಗ್ತೀರಾ ಅಂದ್ಕೊಳ್ಳಿ, ಅಲ್ಲಿಂದ ಆಚೆ ಹೋಗಬೇಕಾದ್ರೂ ಬಲಗಾಲಿಟ್ಟು ಆಚೆ ಇಟ್ಕೊಂಡು ಹೋಗಿ ನಾರಾಯಣ ಪ್ರಾರ್ಥನೆ ಮಾಡಿಕೊಂಡು ಆ ಮನೆ ನಿಮ್ಮ ಮನೆಯ ನಿವಾಸದಲ್ಲಿ ಅಂತಂದರೆ ಆ ಹೊಸಲಲ್ಲಿ ಸತ್ಯನಾರಾಯಣ ಇರ್ತಾನೆ. ಅದಕ್ಕೆ ಸತ್ಯನಾರಾಯಣ ಪೂಜೆ ಮಾಡಬೇಕಾದ್ರೆ ಮೊದಲು ಹೊಸಲು ಪೂಜೆ ಮಾಡಿ ಆ ಹೊಸಲ ಮೇಲೆ ಒಂದು ಕಲಶವನ್ನು ಇಟ್ಟು ಪೂಜೆ ಮಾಡಿ ಆ ಕಲಶ ತಂದು ಅಲ್ಲಿ ಸತ್ಯನಾರಾಯಣ ಸ್ವಾಮಿಯ ಒಂದು ವ್ರತಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಯಾಕೆಂದರೆ ಮಹಾಲಕ್ಷ್ಮಿಯ ಆವಾಸ ಸ್ಥಾನ ಅಲ್ಲಿ, ಲಕ್ಷ್ಮಿ ಎಲ್ಲಿರ್ತಾಳೋ ಅಲ್ಲಿ ನಾರಾಯಣ ಇದ್ದೇ ಇರ್ತಾನೆ. ಹೌದಲ್ವಾ? ಲಕ್ಷ್ಮಿ ಎಲ್ಲಿರ್ತಾರೋ ಅಲ್ಲಿ ನಾರಾಯಣ ಇರ್ತಾನೆ. ನಾವೆಲ್ಲ ತಿಳ್ಕೋಬೇಕು. ನೋಡಿ, ಮೊದಲು ನಮ್ಮ ಭೂಲೋಕಕ್ಕೆ ತುಂಬ ದಾರಿದ್ರ ಅನ್ನೋದು ಆವರಿಸ್ಬಿಡುತ್ತೆ. ಆಗ ಹಳೆ ಕಾಲದಲ್ಲಿ ಈ ಬ್ರಾಹ್ಮಣರದಾಗಲಿ ಗುರುಗಳದಾಗಲಿ ಇಂಥ ಒಂದು ಮಹರ್ಷಿಗಳಾಗಲಿ ಮಠಗಳು ಇಂಥವೆಲ್ಲವೂ ಸಹ ಕಾಡುಗಳಲ್ಲಿ ಊರಿಂದ ಹೊರಗಡೆ ಇರ್ತಾ ಇದ್ದವು ಗುರುಕುಲಗಳು. ಅವ್ರೇನು ಮಾಡ್ತಿದ್ರು, ವರ್ಷಕ್ಕೊಮ್ಮೆ ಈ ಒಂದು ರೈತರು ಬೆಳೆದಿರತಕ್ಕಂಥ ಬೆಳೆಗಳು ಇವೆಲ್ಲವನ್ನು ಸಹ ಒಂದು ಊರಿನ ಹೊರಗಡೆ ಬೆಳೆಗಳನ್ನೆಲ್ಲ ತಂದು ಒಂದು ಸ್ಥಳದಲ್ಲಿ ಇಟ್ಕೊಳ್ತಿದ್ರು. ಅವನ್ನ ಅಲ್ಲಿ ಇಟ್ಕೊಂಡು ಆ ಬೆಳೆಗಳನ್ನೆಲ್ಲ ಶುದ್ಧಿ ಮಾಡಿ ಮೂಟೆಗಳನ್ನೆಲ್ಲ ಮನೆಗೆ ಹೊತ್ಕೊಂಡು ಬರ್ತಾ ಇದ್ರು. ಹೌದಲ್ವಾ? ಹಿಂದಿನಲ್ಲೂ ಈಗಲೂ ಅದನ್ನೇ ಮಾಡ್ತಾರೆ. ಅಂತ ನೇರವಾಗಿ ಹೊಲದಿಂದ ಮನೆಗೆ ಯಾವ ಧಾನ್ಯನೂ ಬರಲ್ಲ, ಊರಿನ ಹೊರಗಡೆ ಒಂದು ಅದಕ್ಕೆ ಅಂತ ಒಂದು ಸ್ಥಳ ಇರುತ್ತೆ, ಅಲ್ಲಿ ಎಲ್ಲ ಶುದ್ಧಿ ಮಾಡಿ ಅಲ್ಲಿಂದ ನೇರವಾಗಿ ಕಣಜಗಳಿಗೆ ಹೊತ್ಕೊಂಡು ಬರ್ತಾರೆ. ಆ ಸಮಯದಲ್ಲಿ ದೇವರ ಧಾನ್ಯ ಅಂತೇಳಿ ಸ್ವಲ್ಪ ತೆಗೆದಿಡ್ತಿದ್ರು. ಈಗಲೂ ತೆಗೆದಿಡ್ತಾರೆ, ಈಗಲೂ ಅಂತ ನಮಗೆ ಸಂಪ್ರದಾಯ ಇದೆ. ಆಗ ಅವ್ರೇನು ಮಾಡ್ತಿದ್ರು, ವರ್ಷಕ್ಕೊಂದ್ಸಲಿ ಆ ಋಷಿಗಳು ಅಥವಾ ಶಿಷ್ಯರು ಸನ್ಯಾಸಿಗಳು ಸಂತರು ಸತ್ಪುರುಷರು ಬರ್ತಿದ್ರು. ಬಂದ್ಬಿಟ್ಟು ಭವತಿ ಭಿಕ್ಷಾಂದೇಹಿ ಅಂತಿದ್ರೆ ಆಗ ಆ ಸಂವತ್ಸರದಲ್ಲಿ ದವಸ ಧಾನ್ಯಗಳು ಏನು ದೇವರಿಗೆ ಅಂತ ತೆಗೆದಿಡ್ತಾರೋ ಅವಾಗ ಅದೆಲ್ಲ ಅವ್ರು ಕೊಟ್ಟು ಕಳಿಸ್ತಾ ಇದ್ರು. ಅದನ್ನೆಲ್ಲ ತೊಗೊಂಬಂದು ಋಷಿಗಳು ಇವರೆಲ್ಲ ಆಶ್ರಮಗಳಲ್ಲೋ ಆಶ್ರಮ ವಾಸಿಗಳು ಅವ್ರು ತಂದು ಮೂಟೆಗಳಗಟ್ಟಲೆ ಎಲ್ಲ ಒಂದು ದೇವರ ಧಾನ್ಯವನ್ನು ಅಂಥೇಳಿ ಇಟ್ಕೊಂಡು ವರ್ಷ ಪೂರ್ತಿ ಅಲ್ಲಿಗೆ ಬಂದಿರತಕ್ಕಂಥ ಅತಿಥಿಗಳಿಗೆ ಮತ್ತು ಅವ್ರ ಊಟ ಉಪಚಾರಕ್ಕೆ ಬರಗಾಲ ಅಂತ ಬಂದಾಗ ಇವ್ರಿಗೆ ಮತ್ತೆ ಆ ಧಾನ್ಯಗಳನ್ನು ವಾಪಸ್ ಕೊಡುವಂಥದ್ದು ಇಂಥದ್ದು ಪ್ರಕೃತಿಯಲ್ಲಿ ಇತ್ತು, ಈಗಲೂ ಇದೆ. ಹಳ್ಳಿಗಳ ಕಡೆ ಈಗಲೂ ಯಾರಾದರೂ ಧಾನ್ಯವನ್ನು ಬೆಳೆದ ತಕ್ಷಣ ಮೊದಲನೇ ಧಾನ್ಯ ದೇವ್ರ ಧಾನ್ಯ ಅಂಥೇಳಿ ಒಂದು ಮೂಟೆ ಅಷ್ಟು ಅವ್ರೇನು ಬೆಳೆದಿದ್ರು ಸಹ ಸ್ವಲ್ಪ ಧಾನ್ಯವನ್ನು ಆ ಊರಿನ ಬ್ರಾಹ್ಮಣರು ಕೊಡೋದು ಅಥವಾ ದೇವಸ್ಥಾನಕ್ಕೆ ಕೊಡೋವಂಥದ್ದು ಈಗಲೂ ಪ್ರತೀತಿಯಲ್ಲಿದೆ. ಆರತಿ ಕೊಡ್ತಾ ಇರೋ ಜಾಗದಲ್ಲಿ ಈಗಲೂ ಮಳೆ ಬೆಳೆ ಎಲ್ಲ ಬೆಳೀತಾ ಇದೆ. ಎಲ್ಲಿ ಯಾವ ಊರಲ್ಲಿ ಅದೆಲ್ಲ ಬಿಟ್ಟಿದಾರಲ್ಲೋ ಅಲ್ಲಿ ಯಾರೂ ಉದ್ಧಾರ ಆಗಿಲ್ಲ. ನೋಡಿ, ಹಳೆ ಸಂಪ್ರದಾಯ ನಿಜವಾಗ್ಲೂ ಎಲ್ಲವೂ ಸಹ ವಿಶೇಷವಾಗಿ ಮಾಡಿರತಕ್ಕಂಥ ಸಂಪ್ರದಾಯ ನಮಗೋಸ್ಕರ. ಆ ರೀತಿ ಇರಬೇಕಾದ್ರೆ ಒಮ್ಮೆ ಅವರು ಬರ್ತಾರೆ, ಬಂದು ಜನರು ಎಲ್ಲಿ ಬಂದು ನೋಡ್ತಾ ಇರ್ತಾರೆ, ಬಂದು ಒಂದೊಂದು ಮನೆಗೂ ಹೋಗಿ ನೋಡ್ತಿರ್ಬೇಕಾದ್ರೆ ವರ್ಷ 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 ಅವ್ರ ಕಷ್ಟ ಜಾಸ್ತಿ ಆಗ್ತಾ ಇರುತ್ತೆ. ದವಸ ಧಾನ್ಯಗಳು ಬೆಳೆಯೋದು ಕಮ್ಮಿ ಆಗುತ್ತೆ. ಮತ್ತು ಇವ್ರಿಗೆ ಆಶ್ರಮದಲ್ಲಿ ಜನ ಜಾಸ್ತಿ ಆಗ್ತಾರೆ, ಶಿಷ್ಯರು ಜಾಸ್ತಿ ಆದರೆ ಬೆಳೆ ಒಬ್ಬರು ಒಂದು ಮೂಟೆ ಕೊಡ್ತಾ ಇದ್ದವರು ಒಂದು ಬೊಗಸೆ ಕೊಡುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಆಗ ಗುರುಗಳ ಹತ್ರ ಹೋಗ್ತಾರೆ. ಅಲ್ಲಿ ಸೂತ ಪುರಾಣಿಕರು, ಸೂತ ಮಹರ್ಷಿಗಳು, ಸೂತರು ಸೂತರು ಅಂದರೆ ಶೂದ್ರ. ಈ ಸೂತ ಪುರಾಣಿಕರು ಅಲ್ಲಿ ಇರಬೇಕಾದ್ರೆ ಅಲ್ಲಿ ಶಿಷ್ಯರು ಕೇಳ್ತಾರೆ, ಗುರುಗಳೇ ನಾವು ನಾಡಿನಾದ್ಯಂತ ಹೋಗಿದ್ವಿ, ದೇಶಾದ್ಯಂತ ಹೋಗಿದ್ವಿ, ಎಲ್ಲೋದ್ರೂ ಸಹ ಪ್ರತಿಯೊಬ್ಬರ ಮನೆಯಲ್ಲೂ ಏನೋ ಒಂದು ಕಷ್ಟ ಇದ್ದೇ ಇರುತ್ತೆ. ನಾವು ಯಾವ ಮನೇಲಿ ಬಾಗಿಲು ತಟ್ಟಿದ್ರೂ ಕಷ್ಟ ಇರುತ್ತೆ. ಅವ್ರ ಕಷ್ಟಗಳನ್ನೆಲ್ಲವೂ ಬೇಗ ಪರಿಹಾರ ಮಾಡೋವಂಥ ಯಾವುದಾದ್ರೂ ವ್ರತವಿದ್ದರೆ ತಿಳಿಸಿ ದಯವಿಟ್ಟು, ನಾವು ಅದನ್ನೆಲ್ಲ ಜನರ ಹತ್ರ ಸಾರ್ತೀವಿ ಅಂತ ಹೇಳ್ದಾಗ, ನೀವು ನನ್ನ ಬಳಿ ಯಾವ ರೀತಿ ಕೇಳಿದ್ರೋ ಅದೇ ರೀತಿ ನಾರದ ಮಹರ್ಷಿ ಸಾಕ್ಷಾತ್ ಮಹಾವಿಷ್ಣು ಹತ್ರ ಕೇಳಿದ್ದಾನೆ. ಅವ್ರಿಗೆ ಯಾವುದನ್ನು ಹೇಳಿದಾರೋ ನಾನು ನಿಮ್ಗೆ ಅದನ್ನು ಹೇಳ್ತೀನಿ, ಸಾವಧಾನ ಚಿತ್ತರಾಗಿ ಕೇಳಿ ಅಂತ ಆ ಗುರುಗಳು ಶಿಷ್ಯರಿಗೆ ಹೇಳ್ತಾರೆ. ಆ ವಿಚಾರ ಏನು ಹೇಳಿದ್ರು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗುರುಜಿಯವರು ತಿಳಿಸ್ಕೊಡ್ತಾ ಇದ್ರು ಯಾವ ರೀತಿ ಈ ಒಂದು ಸತ್ಯನಾರಾಯಣ ಸ್ವಾಮಿ ವ್ರತವು, ವ್ರತದ ಅನುಷ್ಠಾನವು, ವಿಧಿವತ್ತಾದಂಥ ಆಚರಣೆಯು ಭೂಲೋಕಕ್ಕೆ ಬಂತು ಅನ್ನೋದನ್ನ ತಿಳಿಸ್ಕೊಡ್ತಿದ್ರು. ಈಗ ಮತ್ತಷ್ಟು ಮಾಹಿತಿಯನ್ನ ಕೇಳ್ತಿಳಿಯೋಣ ಗುರುಜಿ.
ದೇವಸ್ಥಾನಗಳಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆ ತಿಂಗಳು ತಿಂಗಳು ಹೋಗಿ ಟಿಕೆಟ್ ಕಟ್ತೀವಿ. ಅದರಲ್ಲೋ ಕತೆ ಕೇಳಬೇಕು ಅಂತಂದರೆ ನಿದ್ದೆ ಮಾಡಿಬಿಡ್ತಾರೆ ಕೆಲವರು. ಯಾಕಂದರೆ ಅವ್ರು ಹೇಳೋ ವಿಧಾನ ಆ ರೀತಿ ಇರುತ್ತೆ. ಅಥವಾ ಬೆಳಗ್ಗೆಯಿಂದ ಉಪವಾಸ ಇದ್ದು ಟೈರ್ಡಾಗಿ ನಿದ್ದೆ ಮಾಡಿಬರ್ಬೋದು. ಯಾವತ್ತೇ ಆಗಲಿ ಪೂಜೆಗೆ ನೀವು ದುಡ್ಡು ಕೊಟ್ಬಿಟ್ಟು ಎಲ್ಲೋ ನಿಮ್ಮ ಮೀಟಿಂಗ್ಗಳು ಮಾಡಿಕೊಂಡು ಮನೆಗೆ ಅವರೇ ಪ್ರಸಾದ ಅರ್ಚಕರು ತಂದುಕೊಡ್ಬೇಕು ಮನೆಗೆ ಪ್ರಸಾದ ನಿಮ್ಮ ಹೆಸರಲ್ಲಿ. ನಿಜವಾಗ್ಲೂ ಅದು ಮಹಾಪಾತಕ ಆಗುತ್ತೆ. ಯಾವತ್ತು ಭಗವಂತನನ್ನು ನಾವಾಗ ನಾವು ಹುಡ್ಕೊಂಡು ಹೋಗಬೇಕು, ಮನೆಗೆ ಕರೆಸ್ಕೊಳ್ಳೋದಲ್ಲ. ಆ ರೀತಿ ಮಾಡಬಾರ್ದು. ಮನೆಗೆ ಬಂದಿರತಕ್ಕಂಥವ್ರನ್ನ ನೀವು ಅವಮಾನ ಮಾಡಿದಷ್ಟು ಏನು ಕರ್ಮ ಬರುತ್ತೋ ಅಷ್ಟು ಕರ್ಮ ಬಂದ್ಬಿಡುತ್ತೆ. ಭಗವಂತನ ಪ್ರಸಾದವನ್ನು ಮನೆಗೆ ತರಿಸ್ಕೊಳ್ಳೋ ಅಂಥ ದೊಡ್ಡ ವ್ಯಕ್ತಿಗಳು ಪ್ರಪಂಚದಲ್ಲಿ ಯಾವನೂ ಇಲ್ಲ, ಯಾರೂ ಇಲ್ಲ. ಅದಕ್ಕೆ ಈ ವಿಚಾರದಲ್ಲಿ ತುಂಬ ತಪ್ಪುಗಳನ್ನು ಮಾಡ್ತಿದ್ರಿ. ಅದಕ್ಕೆ ನೀವು ಎಷ್ಟು ಪೂಜೆಗಳು ಮಾಡಿದ್ರೂ ನಿಮಗೆ ಕರ್ಮ ಬಿಟ್ಟೋಗಲ್ಲ, ನಿಮ್ಮ ಕಷ್ಟ ತಪ್ಪೋಗಲ್ಲ. ಇನ್ನು ಮುಂದೆ ಪ್ರತಿ ಹುಣ್ಣಿಮೆ ದಿನ ಯಾರು ಪೂಜೆ ಮಾಡಿಸ್ತಿರೋ ಹೋಗಿ ಮಂಗಳಾರತಿ ಆದರೂ ತೊಗೊಂಡ್ಬರ್ಬೇಕು, ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬ ಹೋಗ್ಬೇಕಲ್ಲಿ ಹೋಗ್ಬಿಟ್ಟು ಸಂಕಲ್ಪ ಮಾಡ್ಕೊಂಬರ್ಬೇಕು. ಆ ಪ್ರಸಾದವನ್ನು ಅವನ ಮನೆಗೆ ಹೊತ್ಕೊಂಬಂದು ಮನೆಗೆ ಎಲ್ಲರಿಗೂ ಹಂಚಿ ಮತ್ತೆ ಅವನು ತಾನು ತಿನ್ನಬೇಕು. ಈ ರೀತಿ ಮಾಡಿ ನೋಡಿ, ಒಂದು ತಿಂಗಳು ಮಾಡಿ ನೋಡಿ, ಎರಡನೇ ತಿಂಗಳು ನಿಮ್ಗೆ ಏನು ಪ್ರತಿಫಲ ಅಂತ ನಿಮಗೆ ಸಿಗುತ್ತೆ. ಅರ್ಥ ಆಯ್ತಾ? ಬೇಜಾರು ಮಾಡ್ಕೋಬೇಡಿ. ಹಾಂ, ಮತ್ತೆ ಈ ಒಂದು ಆಗ ನಾರದ ಮಹರ್ಷಿ ಒಮ್ಮೆ ಏಳೇಳು ಹದಿನಾಲ್ಕು ಲೋಕಗಳನ್ನು ಸುತ್ತಕೊಂಡು, ಏಳು ಕೆಳಗಡೆ ಹೇಳು ಮೇಳೆ ಹೇಳು, ಆತಳ ವಿತ್ತಳ ಸುತ್ತಳ ತಳಾತಳ ಮಹಾತಳ ಪಾತಾಳ ಭೂಲೋಕ ಭೂವರ್ಲೋಕ ಸುವರ್ಲೋಕ ಮೇಧೋಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ, ಕೆಳಗಡೆ ಹೇಳು ಮೇಲೆ ಹೇಳು, ಏಳೇಳು ಹದಿನಾಲ್ಕು ಲೋಕಗಳನ್ನು ಸುತ್ತಕೊಂಡು ನೇರವಾಗಿ ವೈಕುಂಠಕ್ಕೆ ಹೋಗ್ತಾನೆ. ವೈಕುಂಠಕ್ಕೆ ಹೋದರೆ ಅಲ್ಲಿ ವೈಕುಂಠದಲ್ಲಿ ಆ ಮಹಾವಿಷ್ಣು ಮಲಗಿರ್ತಾನೆ. ಆ ಮಹಾವಿಷ್ಣು ನೋಡಿದ ತಕ್ಷಣ ನಿನಗೇನೋ ಒಂದು ಖುಷಿ ಆಗ್ಬಿಡುತ್ತೆ. ಒಳಗಡೆ ಹೋಗಿದ ತಕ್ಷಣ ಏನು ಹೇಳ್ತಾನೆ, ಶಾಂತಾಕಾರಂ ಭುಜಗ ಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗರುಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭರಣಂ ಸರ್ವಲೋಕೈಕನಾಥಂ. ಏ ಶಾಂತ ಸ್ವರೂಪನೇ, ಏ ಭುಜಗಶಯನೇ, ಏ ಪದ್ಮನಾಭನೇ, ಆದಿಯೂ ಮಧ್ಯೆಯೂ ಕೊನೆಯೂ ಇಲ್ಲದಂಥವನೇ, ನಿನಗೆ ನಮೋ ನಮಃ ಅಂತ ಪ್ರಾರ್ಥನೆ ಮಾಡ್ತಾ ಹೋಗ್ತಾನೆ. ಅದು ಮಹಾವಿಷ್ಣು ಹತ್ರ ನಾರದ ಮಹರ್ಷಿ ಮಹಾವಿಷ್ಣು ಹೊಗಳ್ತಾ ಹೋಗೋದು. ನಾವು ಅಷ್ಟೇ, ಒಂದು ಹಿರಿಯ ಅಧಿಕಾರಿ ನಮಗಿಂತ ದೊಡ್ಡವ್ರನ್ನ ಯಾವಾಗಲೂ ಹೊಗಳ್ತಾ ಇರಬೇಕು. ಅವನಲ್ಲಿರೋ ಒಳ್ಳೆತನವನ್ನು ಗುರುತಿಸ್ತಾ ಇರಬೇಕು. ಅವಾಗ ನಿಮ್ಮ ಮೇಲೆ ನಮ್ಮ ಮೇಲೆ ದ್ವೇಷಗಳು ಬರೋದಿಲ್ಲ. ಅವನು ಕೆಟ್ಟದ್ದಾಗಿ ನೋಡಿದಾಗ ಅವನ ಎದುರುಗಡೆ ಹೊಗಳ್ಬಿಡೋದು, ಹಿಂದೆ ಹೋಗ್ಬಿಟ್ಟು ಬೈಕೊಳ್ಳೋದು, ಎಗಳಗಡೆ ನೀನು ನಮ್ಮ ದೇವರಪ್ಪ ನೀನು ಬಿಟ್ರೆ ಇಲ್ಲಪ್ಪ ಅನ್ನೋದು, ಹಿಂದೆ ಬೇರೆಯವ್ರು ಕಟ್ಕೊಳ್ಳೋದು, ಇನ್ನೊಂದು ಮಾಡೋದು, ಹೇ ಅವನ ಹಂಗೆ ಹಿಂಗೆ ಅನ್ನೋದು, ಈ ರೀತಿಯೆಲ್ಲ ಮಾಡಿದ್ರೆ ಭಗವಂತ ಅಲ್ಲೇ ಕರ್ಮವನ್ನು ತೋರಿಸ್ಬಿಡ್ತಾರೆ. ಆಗ ನಿನ್ನಲ್ಲಿ ಸತ್ಯನಾರಾಯಣ ಇರೋದಿಲ್ಲ, ಅಸತ್ಯನಾರಾಯಣ ಜ್ಯೇಷ್ಠಾದೇವಿ ಒಕ್ಕರಿಸ್ತಾಳೆ. ಆವಾಗ ಜಿಪುಣತನ, ಜಿಪುಣತನ ಅಂದ್ರೇನು, ದುಡ್ಡಿಗೆ ಅಲಿಬೇಕು ಕೊಂಡಾಡಬೇಕು. ಭಗವಂತ ಅಷ್ಟೇ ಮಾಡಿದ್ದನ್ನೋ ಮಾರಾಯ, ನಾವು ಬೇರೆಯವ್ರ ಮನಸ್ಸು ಎಷ್ಟು ನೋವು ಮಾಡ್ತೀವೋ ನಿಜವಾಗ್ಲೂ ಅದರ ಅಷ್ಟು ನೋವು ನಮ್ಗಾಗೇ ಆಗುತ್ತೆ. ಇದು ಸತ್ಯ. ಅದಕ್ಕೆ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಬೇರೆಯವ್ರ ಮನಸ್ಸು ನೋಯಿಸ್ಬೇಡಿ. ಅದು ಒಳ್ಳೆಯವರಂತೂ ಕಣ್ಣಲ್ಲಿ ನೀರಾಕ್ಬಿಟ್ರೆ ಅಂತೂ ಅರ್ಧ ಗಂಟೆಯಲ್ಲಿ ಅಥವಾ ಒಂದಿನಲ್ಲಿ 24 ಅವರ್ಸಲ್ಲಿ ಕಣ್ಣಲ್ಲಿ ನೀವು ನೀರು ಹಾಕುವಂಥ ಪರಿಸ್ಥಿತಿ ಬರುತ್ತೆ. ಈಗ ನಿಮ್ಮ ಟೈಮ್ ಚೆನ್ನಾಗಿದ್ರೂ ಇನ್ನು 10 ವರ್ಷಕ್ಕೆ ಅದರ 1000 ಪಟ್ಟಷ್ಟು ಅನುಭವಿಸುವಂಥ ಸಮಯ ಬಂದ್ಬಿಡುತ್ತೆ. ಅದಕ್ಕೆ ದಯವಿಟ್ಟು ಯಾರಿಗೂ ಕಣ್ಣಲ್ಲಿ ನೀರು ಹಾಕ್ಸಕ್ಕೆ ಹೋಗ್ಬಿಡಿ, ಅವ್ರ ಮನ್ಸು ನೋಯ್ಸಕ್ಕೆ ಹೋಗ್ಬಿಡಿ. ನಿಮ್ಮ ಮನ್ಸು ನೊಂದ್ಕೊಳ್ತಾ ಅಯ್ಯೋ ಅವರಿಂದ ನನ್ನ ಮನ್ಸು ನೊಂದೋಯ್ತಾ ಅಂತ ನೀವು ಸುಮ್ಮನೆ ಆಗ್ಬಿಡಿ. ಆದರೆ ನೀವು ಅದಕ್ಕೆ ಪ್ರತೀಕಾರ ತೀರಿಸ್ಕೊಳಕ್ಕೆ ಹೋಗ್ಬಿಡಿ. ಅದು ಭಗವಂತ ನೋಡ್ತಾ ಇರ್ತಾನೆ, ಯಾರು ಏನು ಮಾಡಿದ್ರು ಅದನ್ನ ಭಗವಂತ ನೋಡ್ತಾ ಇರ್ತಾನೆ. ಅಲ್ಲಿ ಈ ನಾರದ ಮಹರ್ಷಿ ಹೋಗ್ತಾನಲ್ಲ, ಭಗವಂತನನ್ನು ಹೊಗಳ್ತಾನೆ. ಹೇ ಶಾಂತ ಸ್ವರೂಪನೇ, ಹೇ ಭುಜಗಶನೇ, ಪದ್ಮನಾಭನೇ, ಆದಿಯೂ ಮಧ್ಯೆಯೂ ಕೊನೆಯೂ ಇಲ್ಲದಂಥವನೇ, ನಿನಗೆ ನಮೋ ನಮಃ ಅಂದಿದ ತಕ್ಷಣ ಆ ಮಹಾವಿಷ್ಣು ಎದ್ದು, ಬ್ರಹ್ಮ ಋಷಿ ಅಲ್ವಾ ನೋಡಿ, ನಾರದ ಮಹರ್ಷಿಗೆ ಭೂಲೋಕದಲ್ಲಿ ಏಳೇಳು ಹದಿನಾಲ್ಕು ಲೋಕಗಳು ಎಲ್ಲ ಕಡೆ ಅವನೊಬ್ಬನಿಗೆ ದಾರಿ ಇರತಕ್ಕಂಥದ್ದು, ಬ್ರಹ್ಮ ಋಷಿ ಅವನು. ಬ್ರಹ್ಮ ಕೂಡ ನಮಸ್ಕಾರ ಮಾಡ್ತಾನೆ ಎದ್ದು. ಅಂದರೆ ಒಂದು ಗುರುವಿಗೆ, ಗುರುಗಳಿಗೆ ಎಂಥ ಅಧಿಕಾರಿಯಾದರೂ ಎಂಥ ದೇವರಾದರೂ ಸಹ, ಯಾವ ಸ್ಥಾನದಲ್ಲಿದ್ದರೂ ಒಬ್ಬ ಋಷಿ ಅವನೇನೇ ಆಗಿರ್ಬೋದು, ನಾರದ ಮಹರ್ಷಿ ನೋಡಿ ಈ ಕಡೆಯಿಂದ ಆ ಕಡೆ ತಂದಿರ್ತಾನೆ, ಆ ಕಡೆಯಿಂದ ಈ ಕಡೆ ತಂದಿರ್ತಾನೆ, ಅವನೇನು ಮಾಡಿದ್ರು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಮಾಡಿರ್ತಾನೆ. ಹಾಗೆ ಗುರುಗಳ ಮನಸ್ಸಲ್ಲಿ ಏನಿದೆ ಅಂತ ಆ ಮಹಾವಿಷ್ಣು ಕೂಡ ಕಂಡಿಡಿಯೋಕ್ಕಾಗಿಲ್ಲ, ಆ ವಿಶ್ವನು ಕಂಡಿಡಿಯೋಕ್ಕಾಗಿಲ್ಲ, ಆ ಬ್ರಹ್ಮನೂ ಕಂಡಿಡಿಯೋಕ್ಕಾಗಿಲ್ಲ. ಅದಕ್ಕೆ ಒಬ್ಬ ಬ್ರಾಹ್ಮಣನಿಗಾಗಲಿ, ಒಬ್ಬ ಋಷಿಗಾಗಲಿ, ಒಂದು ಸನ್ಯಾಸಿಗಾಗಲಿ, ಅವನೇನೇ ಮಾಡಿದ್ರು ಒಳ್ಳೆತನಕ್ಕೆ ಮಾಡ್ತಿರ್ತಾನೆ. ಅವನು ಯಾರಾದರೂ ಅಗೌರವವಾಗಿ ನೋಡೋದಾಗಲಿ, ಅವನು ಯಾರಾದರೂ ಪರೀಕ್ಷೆ ಮಾಡೋಕ್ಕೆ ಹೋದರೆ ನಿಜವಾಗ್ಲೂ ಅವ್ರಿಗೆ ಉಳಿಗಾಲ ಇಲ್ಲ. ಅದಕ್ಕೆ ಬ್ರಾಹ್ಮಣರಿಗೆ, ಅರ್ಚಕರಿಗೆ, ದೇವತಾ ಮನುಷ್ಯರಿಗೆ, ಮಠಾಧಿಪತಿಗಳಿಗೆ, ಋಷಿಗಳಿಗೆ, ಸನ್ಯಾಸಿಗಳಿಗೆ, ಇವ್ರಿಗೆಲ್ಲರಿಗೂ ನಾವು ನಿಜವಾಗ್ಲೂ ಚಿರುಣಿಯಾಗಿರ್ತೀವಿ.
ಆ ದೇವತೆಗಳೇ ಅವ್ರಿಗೆ ನಮಸ್ಕಾರ ಮಾಡ್ತಾರೆ ಅಂದರೆ ನಾವು ಯೋಚನೆ ಮಾಡಬೇಕು. ಈ ನಾರದ ಮಹರ್ಷಿ ಬಂದು ನಮಸ್ಕಾರ ಅಂತ ಹೇಳಿದ ತಕ್ಷಣ ಆ ಮಹಾವಿಷ್ಣು ಎದ್ದು, ನಾರದ ಮಹರ್ಷಿಯರೇ ನಿನಗೆ ಪ್ರಣಾಮಗಳು, ಏನಕ್ಕೆ ಬಂದಿದ್ದು, ಏನು ಸಮಾಚಾರ, ಸಾಕಷ್ಟು ದೂರ ಬಂದಿದ್ರಲ್ಲ, ಏನು ನೀವು ಬಂದಿರೋದು ಅಂತಂದಾಗ ಆ ಮಹಾವಿಷ್ಣು ಹಂಗೆ ಅಂದಿದ ತಕ್ಷಣ, ಸ್ವಾಮಿ ನಾನು ಏನಕ್ಕೆ ಬಂದಿದ್ದೀನಿ ಅಂತ ನಿಮಗೆ ಗೊತ್ತು, ನಾನು ಎಲ್ಲಿಂದ ಬಂದಿದ್ದೀನಿ ಅಂತ ಎಲ್ಲವೂ ನಿಮಗೆ ಗೊತ್ತು, ಆದರೂ ನೀವು ನನ್ನನ್ನೇ ಕೇಳ್ತಿದ್ದೀರಲ್ಲ ಅಂತ ಉತ್ತರ ಪ್ರತ್ಯುತ್ತರ ಹೆಚ್ಚೈವ ಈ ಕಡೆಯಿಂದ ಉತ್ತರ ಬರುತ್ತೆ. ಅದನ್ನು ಕೇಳಿದ ತಕ್ಷಣ ಆ ಮಹಾವಿಷ್ಣು ಹೇಳ್ತಾನೆ, ನಾರದ ಮಹರ್ಷಿ ನೀನು ಏನಕ್ಕೆ ಬಂದಿದೀಯ ಅಂತೇಳಿ ನಿನ್ನ ಬಾಯಿಂದನೇ ಹೇಳು, ಅದಕ್ಕೆ ತಕ್ಕ ಸಮಾಧಾನವನ್ನು ನಾನು ಕೊಡ್ತೀನಿ ಅಂತಂದಾಗ, ಏನಿಲ್ಲ ಸ್ವಾಮಿ, ಭೂಲೋಕದಲ್ಲಿ ಎಲ್ಲ ಕಡೆ ನಾನು ಪ್ರದಕ್ಷಿಣೆ ಮಾಡ್ಕೊಂಬಂದೆ, ಮಾನವರು ಪೂರ್ವಾರ್ಜಿತ ಕರ್ಮಫಲಗಳಿಂದ ಒಂದೊಂದು ಮನೆಯಲ್ಲಿ ಒಂದೊಂದು ವಿಧವಾದ ಕಷ್ಟಗಳಿದೆ, ಸಾಕಷ್ಟು ಭಾರಿ ನೋವನ್ನು ಅನುಭವಿಸ್ತಿದ್ದಾರೆ, ಭಾರಿ ತೊಂದರೆಗಳನ್ನು ಅನುಭವಿಸ್ತಿದ್ದಾರೆ, ಇದೆಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಲಿಕ್ಕೆ ಯಾವುದಾದ್ರೂ ಒಂದು ವ್ರತವಿದ್ದರೆ ತಿಳಿಸಿ, ಯಾವುದಾದ್ರೂ ಒಂದು ಪೂಜವಿದ್ದರೆ ತಿಳಿಸಿ, ಅತಿಶಿಗೆ ಯಾವುದಾದ್ರೂ ಒಂದು ಹೋಮ ಹವನ ಯಾಗ ಯಾವುದಿದ್ದಾದರೂ ಒಂದು ತಿಳಿಸಿ ಅಂತ ಹೇಳಿದಾಗ ಭಕ್ತಿ ಶ್ರದ್ಧೆಯಿಂದ ಬೇಡ್ತಾನೆ ಆ ನಾರದ ಮಹರ್ಷಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಮಹಾವಿಷ್ಣು ಹತ್ರ. ಆಗ ಮಹಾವಿಷ್ಣು ಹೇಳ್ತಾನೆ, ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೆ ಪ್ರಶ್ನೆಯನ್ನೇ ಮಾಡಿದ್ರ ಮಹರ್ಷಿಯರೇ, ನಾರದಮಾನಿಗಳೇ, ನಿಮ್ಮ ಮಾತಿಗೆ ತಕ್ಕ ಸಮಾಧಾನ ನಾನು ಕೊಡ್ತೀನಿ. ಇದಿಗೋ 7-7 14 ಲೋಕಗಳಿಗೆ ಅತ್ಯಂತ ಶ್ರೇಷ್ಠವಾದ ವ್ರತ, ಅತ್ಯಂತ ಪವಿತ್ರವಾದ ವ್ರತ, ಅತ್ಯಂತ ಶೀಘ್ರವಾಗಿ ವರಪ್ರಸಾದಗಳು ಕೊಡತಕ್ಕಂತಹ ವ್ರತ, ಸಂಕಲ್ಪ ಮಾಡಿದ ತಕ್ಷಣವೇ ವರಪ್ರಸಾದ ಕೊಡತಕ್ಕಂಥ ಒಂದು ಮಹಾವ್ರತವೇ, ಏಕೈಕ ವ್ರತವೇ, ಎಲ್ಲ ಯಾಗಗಳಿಗಿಂತ, ಎಲ್ಲ ವ್ರತಗಳಿಗಿಂತ, ಎಲ್ಲ ಪೂಜೆಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಪೂಜೆ ಶ್ರೀಮನ್ ಸತ್ಯನಾರಾಯಣ ಸ್ವಾಮಿಯ ವ್ರತ. ಈ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಯಾರು ಭೂಲೋಕದಲ್ಲಿ ಆಚರಣೆ ಮಾಡ್ತಾರೋ ಅವರಿಗೆ ಇಹ ಜನ್ಮದಲ್ಲಿ ಸಕಲವು ಜಯಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾನೆ. ನೋಡಿ ಮಹಾವಿಷ್ಣು ಹೇಳಿದಾನೆ, ಭಕ್ತಿಯಿಂದ ಶ್ರದ್ಧೆಯಿಂದ, ಈ ಭಕ್ತಿ ಮತ್ತು ಶ್ರದ್ಧೆ ಅನ್ನೋದು ಬೇಕು. ಭಗವಂತನೇ ಹೇಳಿದಾನೆ, ಭಕ್ತಿ ಶ್ರದ್ಧೆ ಇಲ್ಲದೆ ಹೋದರೆ ಆ ಪೂಜೆ ಮಾಡಿ ಪ್ರಯೋಜನ ಇಲ್ಲ. ನೀವು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಬನ್ನಿ ಅಂತಂದರೆ ಪೂಜೆಗೇನೋ ಬರ್ತೀರಿ. ಭಕ್ತಿ ಶ್ರದ್ಧೆ ಎಲ್ಲಿರುತ್ತೆ? ಅಲ್ಲಿ ಬಂದ್ಬಿಡೋದು, ಬೇರೆಯವ್ರ ಸಮಾಚಾರ ಮಾತಾಡೋದು, ಅವಳು ಹಂಗಂದ್ಲು, ಇವಳು ಹಿಂಗಂದ್ಲು, ಪೂಜೆಯಲ್ಲಿ ಕೂತಿರ್ತೀರಿ, ನಿಮ್ಮ ಸಂಸಾರ ವಿಚಾರಗಳನ್ನು ಮಾತಾಡೋ ಅಂಥದ್ದು. ನಾವು ಹೋಗಿ ಏನು ಯೋಚನೆ ಮಾಡಬೇಕು ಅದನ್ನು ತಿಳಿಸ್ಕೊಡ್ತೀನಿ. ಆ ನಾರದ ಮಹರ್ಷಿಗಳು ವೈಕುಂಠವನ್ನು ಪ್ರವೇಶ ಮಾಡಿದ ತಕ್ಷಣ ಆ ಮಹಾವಿಷ್ಣು ಸಾಕ್ಷಾತ್ ಮಹಾವಿಷ್ಣುವನ್ನು ನೋಡಿದ್ರು, ಕೇಳಿದ್ರು. ಆಗ 7-7 14 ಲೋಕಗಳಲ್ಲೇ ನಾನು ಪ್ರದಕ್ಷಿಣೆ ಮಾಡ್ಕೊಂಬಂದೆ, ಜನರು ತುಂಬ ಕಷ್ಟದಲ್ಲಿದ್ದಾರೆ, ಕಷ್ಟಗಳಿಗೆ ಪರಿಹಾರ ಏನು ಅಂತಂದಾಗ ಆ ಮಹಾವಿಷ್ಣು, ನೀನು ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೆ ಪ್ರಶ್ನೆಯನ್ನು ಮಾಡಿದ್ರಿ, 7-7 14 ಲೋಕಗಳಿಗೆ ಅತ್ಯಂತ ಶ್ರೇಷ್ಠವಾದ ಒಂದು ವ್ರತ, ವಿಶೇಷವಾಗಿ ಭೂಲೋಕದಲ್ಲೇ ಅತಿ ಹೆಚ್ಚು ವರಪ್ರಸಾದಗಳನ್ನು ಕೊಡತಕ್ಕಂತಹ, ಅತಿ ಶೀಘ್ರವಾಗಿ ಫಲ ಕೊಡತಕ್ಕಂತಹ ಏಕೈಕ ವ್ರತ ಅದೇ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತ. ಆ ವ್ರತವನ್ನ ಭಕ್ತಿ ಶ್ರದ್ಧೆಯಿಂದ ಯಾರು ಆಚರಣೆ ಮಾಡ್ತಾರೋ ಅವ್ರಿಗೆ ಇಹ ಜನ್ಮದಲ್ಲಿ, ಅಂತಂದರೆ ಅವನು ಯಾವ ಜನ್ಮದಲ್ಲಿರ್ತಾನೋ ಅವನಿಗೆ ಸಕಲವೂ ಸಹ ಸಮೃದ್ಧಿಯಾಗತ್ತೆ, ಧನಧಾನ್ಯ ಸಮೃದ್ಧಿ, ಅಂತಂದರೆ ಹೆಂಡತಿ ಮಕ್ಕಳು ಎಲ್ಲವೂ ಸುಖ, ದಾಂಪತ್ಯ, ಮಕ್ಕಳಿಗೆ ವಿದ್ಯಾಭ್ಯಾಸ, ಧನಧಾನ್ಯ ವೃದ್ಧಿ, ಐಶ್ವರ್ಯ ಎಲ್ಲವೂ ಸಿಗುತ್ತೆ, ಕೊನೆಯಲ್ಲಿ ವೈಕುಂಠವನ್ನು ತಲುಪ್ತಾರೆ ಅಂತ ಆ ಮಹಾವಿಷ್ಣುವನ್ನೇ ನುಡಿದಿರತಕ್ಕಂಥ ಮಾತು. ಅದಕ್ಕೆ ಈ ಪೂಜೆಯಲ್ಲಿ ಶ್ರದ್ಧಾ ಭಕ್ತಿ ಅನ್ನೋದು ಅತಿ ಮುಖ್ಯ. ಆ ಮಾತನ್ನು ಕೇಳಿ ತುಂಬ ಸಂತೋಷದಿಂದ ಆ ಒಂದು ನಾರದ ಮಹರ್ಷಿ ಹೇಳ್ತಾರೆ, ಸ್ವಾಮಿ ನನ್ನ ಜನ್ಮ ಪರಮ ಪಾವನವಾಯಿತು, ಆ ಸತ್ಯನಾರಾಯಣ ಸ್ವಾಮಿಯ ವ್ರತವು ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾರೊಂದಿಗೆ ಮಾಡಬೇಕು, ದಯವಿಟ್ಟು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡಪ್ಪ ಪರಮಾತ್ಮ ಅಂತ ಹೇಳಿ ಭಕ್ತಿಯಿಂದ ಆ ವಿಷ್ಣುವಿನ ಬಳಿ ಪ್ರಾರ್ಥನೆ ಮಾಡ್ತಾನೆ. ಅದಕ್ಕೆ ಆ ಮಹಾವಿಷ್ಣು ಮುಗುಳು ನಗುತ್ತಾ ಹೇಳ್ತಾರೆ, ಈ ವ್ರತವನ್ನು ಪ್ರಾರಂಭ ಮಾಡಿದ ಮೇಲೆ
48 ವರ್ಷವಾಗಲಿ 36 ವರ್ಷವಾಗಲಿ 32 ವರ್ಷವಾಗಲಿ 18 ವರ್ಷವಾಗಲಿ 12 ವರ್ಷವಾಗಲಿ 9 ವರ್ಷ 7 ವರ್ಷ 5 ವರ್ಷ ಕನಿಷ್ಠ ಪಕ್ಷ 3 ವರ್ಷವಾದರೂ ಸರಿ ಮಾಡಿ 4ನೇ ವರ್ಷ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಉದ್ಯಾಪನೆಯೊಂದಿಗೆ ಸಮಾಪ್ತಿ ಮಾಡಬೇಕು ಅಂತ ಹೇಳುತ್ತೆ. ಮತ್ತೆ ಇದನ್ನ ನೋಡಿ ಏನ್ ಮಾಡಬೇಕು, ವ್ರತವಿಧಾನವನ್ನ ಪ್ರಾರಂಭ ಮಾಡಿದ್ಮೇಲೆ ಹೀಗೆ ಎಲ್ಲಿ ಮಾಡಬೇಕು, ನದಿ ತೀರ, ನದಿ ತೀರದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡಬೇಕು ಅಂತ ಹೇಳುತ್ತೆ. ನದಿ ತೀರದಲ್ಲಾಗಲಿ, ದೇವಾಲಯದಲ್ಲಾಗಲಿ, ಸ್ವಗೃಹಗಳಲ್ಲಾಗಲಿ, ಪರಮ ಪವಿತ್ರವಾದ ಸ್ಥಳಗಳಲ್ಲಿ ಎಲ್ಲ ಕಡೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಬಹುದು. ಸಮುದ್ರ ತೀರದಲ್ಲೂ ಮಾಡಬಹುದು. ಎಲ್ಲೆಲ್ಲಿ ಪವಿತ್ರ ಕ್ಷೇತ್ರಗಳಿದೆಯೋ ಅಲ್ಲೆಲ್ಲ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಬಹುದು. ಇನ್ನು ಯಾವ ಸಮಯದಲ್ಲಿ ಮಾಡಬೇಕು, ಬೆಳಗ್ಗೆ ಆದರೂ ಮಾಡಬಹುದು, ಸಾಯಂಕಾಲ ಆದರೂ ಮಾಡಬಹುದು. ಇದಕ್ಕೆ ಅತ್ಯಂತ ಶ್ರೇಷ್ಠವಾದ ದಿನ ಹುಣ್ಣಿಮೆ. ಪೌರ್ಣಮಿ ದಿನ ಈ ವ್ರತವನ್ನ ಶ್ರೇಷ್ಠವಾಗಿದ್ದಂತಕ್ಕಂಥದ್ದು ಪರಿಗಣಿಸಿದ್ದಾರೆ. ಆದರೆ ನಮ್ಮ ಮನಸ್ಸಿನಲ್ಲಿ ಎಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಬೇಕು ಅಂದ್ಕೊಳ್ತೀವೋ ಅದೇ ಶುಭ ಕಾಲ, ಅದೇ ಶುಭ ಲಗ್ನ, ಅದೇ ಶುಭ ಗಳಿಗೆ, ಅದೇ ಶುಭ ದಿನ. ಎಷ್ಟೋ ಜನ ಗೊತ್ತಿಲ್ಲ, ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ನಾವು ಡೇಟ್ ಫಿಕ್ಸ್ ಮಾಡ್ತೀವಲ್ಲ ಅದು ವ್ರತ ಅಲ್ಲ. ಎಂದು ನಿನ್ನ ಮನಸ್ಸಿನಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು ಅಂದ್ಕೊಳ್ತೀಯೋ ಅವತ್ತಿನಿಂದನೇ ವ್ರತ ಪ್ರಾರಂಭ ಅಂತ ನೆನ್ಪು ಮಾಡ್ಕೊಳ್ಳಿ. ಅಲ್ಲಿಗೆ ಇದರ ಅರ್ಥ ಏನು, ಇದರ ಸಾರಾಂಶ ಏನಿದೆ ಇದರಲ್ಲಿ? ನಾನು ಮಂಗಳವಾರ ಸತ್ಯನಾರಾಯಣ ಸಂವ್ರತವನ್ನು ಮಾಡ್ತೀನಿ ಅಂತ ನಾನು ಹೇಳಿದೆ, ಅದನ್ನ ಈ ದಿನ ನಾನು ಸಂಕಲ್ಪ ಮಾಡಿದೆ, ಈ ದಿನ ಅನ್ಕೊಂಡೆ ಅಂದ್ರೆ ಇವತ್ತಿಂದನೇ ವ್ರತ ಪ್ರಾರಂಭ ಆಯ್ತು ಅಂತ. ಇವತ್ತಿಂದನೇ ಶ್ರದ್ಧೆ ಭಕ್ತಿಯಿಂದ ಇರಬೇಕು, ಆಚಾರ ವಿಚಾರಗಳ ಕಡೆ ಗಮನ ಇರಬೇಕು, ಒಳ್ಳೆಯದನ್ನ ಮಾತಾಡಬೇಕು, ಒಳ್ಳೆಯದನ್ನ ನೋಡಬೇಕು, ಒಳ್ಳೆಯದನ್ನೇ ಕೇಳಬೇಕು, ಅಂಟು ಮುಟ್ಟು ಮೈಲಿಗೆಗಳು ಯಾವುದು ಸೇರಿಸ್ಕೋಬಾರ್ದು, ಈ ರೀತಿ ಇದ್ದೇ ಮಾಡಬೇಕು. ಈ ಪೂಜೆಯಲ್ಲಿ ಶ್ರದ್ಧೆ ಭಕ್ತಿ ಅನ್ನೋದು ಅತ್ಯಂತ ಶ್ರೇಷ್ಠ ಅಂತ ಮಹಾವಿಷ್ಣುನೇ ಹೇಳಿದ್ದಾನೆ. ಇದಕ್ಕೆ ರಾಹುಕಾಲ ಅಡ್ಡ ಬರಲ್ಲ, ಗುಳಿಕಾಲ ಅಡ್ಡ ಬರಲ್ಲ, ಇನ್ನ ಯಾವುದೇ ದಿನ ನಕ್ಷತ್ರ ನೋಡೋಂಗಿಲ್ಲ. ಎಂದು ಮಾಡಬೇಕು ಅಂತೀವಿ ಅದೇ ಶುಭ ದಿನ ಅಂತ ಗೊತ್ತಾಗೋಯ್ತು. ಯಾರೊಂದಿಗೆ ಮಾಡಬೇಕು ನೋಡಿ ಏನ್ ಹೇಳುತ್ತೆ. ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಬೇಕಾದ್ರೆ ಪ್ರಹರ್ತ ಕಾಲದಲ್ಲಿ ಎದ್ದು ಸ್ನಾನ ಸಂಧ್ಯಾ ವಂದನೆಗಳನ್ನ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಶ್ರದ್ಧಾಭಕ್ತಿಯಿಂದ ಬ್ರಾಹ್ಮಣನನ್ನು ವಿಪ್ರನನ್ನು ವಿಪ್ರಧ್ವಜ ವಿಪ್ರನನ್ನ ಕರೆಸಿ ಮನೆಗೆ ಅವನಿಗೆ ಸತ್ಕರಿಸಿ ಅವನ ಕೈಯಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನ ಮಾಡಿಸಿ ಕಥೆಯನ್ನ ಕೇಳಬೇಕು. ಅಲ್ಲಿಗೆ ಇಲ್ಲಿ ಮಹಾವಿಷ್ಣು ಹೇಳಿರ್ತಕ್ಕಂಥದ್ದು ಪೂಜೆಗಿಂತ ಕಥೆಯೇ ಮೊದಲ ಆದ್ಯತೆ. ಅದರ ಸಾರಾಂಶವನ್ನು ತಿಳ್ಕೋಬೇಕು, ಅದನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅರ್ಥ ಮಾಡ್ಕೊಳ್ಳಿ, ಅದನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು, ಆಗ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಫಲ. ಬಂಧು ಮಿತ್ರರೆಲ್ಲರನ್ನ ಬರಮಾಡಿಕೊಂಡು ಬಂಧು ಮಿತ್ರರನ್ನ ಎಲ್ಲರನ್ನ ಮನೆ ಕರ್ಕೊಂಡು ನೀರು ತುಂಬಿದ ಕಳಶವನ್ನಿಟ್ಟು ಮನೆಯಲ್ಲಿ ಒಂದು ಕಳಶವನ್ನು ಸ್ಥಾಪನೆ ಮಾಡ್ಕೋಬೇಕು. ಬಂಧು ಮಿತ್ರರೆಲ್ಲರನ್ನ ಬರಮಾಡಿಕೊಂಡು ಶ್ರದ್ಧಾಭಕ್ತಿಯಿಂದ ಸತ್ಯನಾರಾಯಣ ಸ್ವಾಮಿನ ಅರ್ಚಿಸಿ ಬಂದಿರತಕ್ಕಂಥವ್ರಿಗೆ ಪ್ರಸಾದವನ್ನೆಲ್ಲವನ್ನ ಕೊಟ್ಟು ಊಟ ಉಪಚಾರಗಳನ್ನ ಮಾಡಿ ಅವರನ್ನ ಸತ್ಕರಿಸಿ ನಂತರ ತಾನು ಭೋಜನ ಊಟವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇದಕ್ಕೆ ಪ್ರಸಾದವಾಗಿ ಸಪಾದ ಭಕ್ಷಣ, ಏನಿದು ಗೋಧಿಯಿಂದ ಮಾಡಿರ್ತಕ್ಕಂಥ ಪ್ರಸಾದ ಮಹಾವಿಷ್ಣುವಿಗೆ ಅತ್ಯಂತ ಶ್ರೇಷ್ಠ. ಯಾವುದು ಗೋಧಿ ಅಂದ್ರೆ ರವೆ ಏನ್ದ್ರಲ್ಲಿ ತಯಾರು ಮಾಡ್ತಾರೆ, ಎಷ್ಟೋ ಜನ ಗೊತ್ತೇ ಇಲ್ಲ ರವೆ ಗೋಧಿಯಲ್ಲಿ ತಯಾರು ಮಾಡುವಂಥದ್ದು. ಆ ಒಂದು ಗೋಧಿಯನ್ನ ಗೋಧಿ ಹಾಲು ಬೆರೆಸಿ ಮಾಡಿರ್ತಕ್ಕಂತಹ ಒಂದು ಪ್ರಸಾದವನ್ನ ಅಂದ್ರೆ ಏನು ಸಜ್ಜಿಗೆ. ಆ ಸಜ್ಜಿಗೆ ಮಾಡೋದು ಎಷ್ಟೋ ಜನ ಗೊತ್ತೇ ಇಲ್ಲ, ಅದನ್ನು ಕೆಡಿಸಿಟ್ಬಿಡ್ತಾರೆ. ಯಾವತ್ತೇ ಆಗ್ಲಿ ದೇವರ ಪ್ರಸಾದವನ್ನು ಮಾಡಬೇಕಾದ್ರೆ ನೋಡಿ ಈ ರೀತಿ ಯಾವಾಗ್ಲೂ ಬಟ್ಟೆಯನ್ನು ಕಟ್ಕೋಬೇಕು, ನಾವು ಯಾರ ಜೊತೆ ಮಾತಾಡಬಾರ್ದು, ಮೌನವಾಗಿ ಓಂ ನಮೋ ನಾರಾಯಣಾಯ ಅನ್ಕೊಂಡೇ ಮಾಡ್ಕೋಬೇಕು. ಸತ್ಯನಾರಾಯಣ ನಾಮಸ್ಮರಣೆ ಮಾಡಿಕೊಂಡೇ ಪ್ರಸಾದವನ್ನು ಮಾಡಿ,
ನಿಜವಾಗ್ಲೂ ಆ ಪ್ರಸಾದ ಮಾಡಿಕೊಟ್ಟವ್ರಿಗೂ ಎಷ್ಟೋ ಪ್ರತಿಫಲ ಸಿಕ್ಬಿಡುತ್ತೆ. ಆ ಸಪಾದ ಭಕ್ಷಣವನ್ನ ಪ್ರಸಾದವನ್ನಾಗಿ ದೇವರಿಗೆ ನೈವೇದ್ಯವನ್ನು ಮಾಡಿ ಎಲ್ಲರಿಗೂ ಹಂಚಬೇಕು. ಈ ಒಂದು ಪ್ರಸಾದವನ್ನ ಎಲ್ಲರಿಗೂ ಹಂಚಿ ತಾನೂ ಪ್ರಸಾದವನ್ನು ಭುಜಿಸಬೇಕು ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ, ಇದ್ಯಾವುದು ಮಾಡಕ್ ಶಕ್ತಿನೇ ಇಲ್ಲ ಅಂದಿದ್ದ ಪಕ್ಷದಲ್ಲಿ ಮನೆಯಲ್ಲೇ ಒಂದು ಶುದ್ಧವಾದ ಸ್ಥಳದಲ್ಲಿ ನಿತ್ಯವೂ ಸತ್ಯನಾರಾಯಣ ಸ್ವಾಮಿನ ಅರ್ಚಿಸಿದರೆ ಸಾಕು ಅಂತ. ನಿಮ್ಗೆ ಯಾವಾಗ ಯಾವಾಗ ಅನುಕೂಲ ಆಗುತ್ತೆ ನೀವು ಮನೆಯಲ್ಲಿ ಸತ್ಯದೇವನನ್ನ ಅರ್ಚಿಸಿದರೆ ಸಾಕು. ಇದನ್ನ ತಾಯಿ ಗಂಡ ಹೆಂಡತಿ ಮಾಡ್ಬೋದು ರಥವನ್ನ, ಅಥವಾ ತಾಯಿ ಮಗ ಈ ರಥವನ್ನು ಆಚರಣೆ ಮಾಡ್ಬೋದು, ಅಥವಾ ಮಕ್ಕಳ ಆಚರಣೆ ಮಾಡ್ಬೋದು. ಇದಕ್ಕೆ ನೋಡಿ ಗಂಡ ಹೆಂಡತಿನೇ ಬೇಕು ಅಂತೇನೂ ಇಲ್ಲ. ಗಂಡ ಅಮೆರಿಕಾದಲ್ಲಿದ್ದರೆ ಇಲ್ಲಿ ಹೆಂಡತಿ ಇರ್ತಾಳೆ, ಆ ತಾಯಿ ಮಗ ಇಬ್ಬರು ಮಾಡ್ಬೋದು, ಅಥವಾ ತಂದೆ ಮಗ ಮಾಡಬಹುದು, ಅಣ್ಣ ತಮ್ಮಂದರು ಮಾಡ್ಬೋದು, ಅಥವಾ ಅಕ್ಕ ತಂಗಿಯರಿಬ್ಬರು ಕೂತ್ಕೊಂಡು ಮಾಡ್ಬೋದು ಈ ರಥವನ್ನ. ಈ ರಥಕ್ಕೆ ಬಂಧು ಮಿತ್ರರೆಲ್ಲರೂ ಬರಬೇಕು, ಯಾಕೇಳಿ ಅವ್ರಿಗೂ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ. ಇದ್ಯಾವುದು ಮಾಡಕ್ಕೆ ಶಕ್ತಿ ಇಲ್ಲ ಅಂದಿದ್ದ ಪಕ್ಷದಲ್ಲಿ ಮನೆಯಲ್ಲಿ ಇರತಕ್ಕಂಥವರೇ ಶ್ರದ್ಧಾ ಭಕ್ತಿಯಿಂದ, ಶ್ರದ್ಧೆಯಿಂದ ಭಕ್ತಿಯಿಂದ ಒಂದು ನೀರು ತುಂಬಿದ ಕಲಶವನ್ನಿಟ್ಟು ಆ ಕಲಶಕ್ಕೆ ಮಹಾವಿಷ್ಣು ಅಂತ ಹೇಳಿ ಯಥಾಶಕ್ತಿ ಸತ್ಯದೇವನನ್ನು ಆವಾಹನೆ ಮಾಡಿ ಯಥಾಶಕ್ತಿ ಪೂಜೆ ಮಾಡಿ ಹಾಲು ಸಕ್ಕರೆಯನ್ನು ನೈವೇದ್ಯ ಮಾಡಿದರೆ ಸಾಕು ಅಂತ ಹೇಳಿದ್ದಾರೆ. ಆ ಮಹಾವಿಷ್ಣು ಹೇಳಿರ್ತಕ್ಕಂಥದ್ದು ಅಕ್ಕಿ ಬೆಲ್ಲವನ್ನು ನೈವೇದ್ಯ ಮಾಡಿದ್ರೆ ಸಾಕು ಅಂತ. ಇದ್ಯಾವುದು ಮಾಡಕ್ಕೆ ಶಕ್ತಿನೇ ಇಲ್ಲ ನಮಗೆ, ಏನೂ ಬೇಡ. ಈ ಒಂದು ಪ್ರಸಾದಕ್ಕೆ ಇಷ್ಟೆಲ್ಲ ಮಾಡೋಕ್ಕೆ ಶಕ್ತಿ ಇಲ್ಲ, ಬಂಧು ಮಿತ್ರನ ಕಡ್ಕೊಳ್ಳೋಕ್ಕಿಲ್ಲ, ಮನೆ ಇಲ್ಲ, ನಾವು ಗುಡಿಸಲ್ ಮನೆಯಲ್ಲಿ ಇದ್ದೀವಿ, ಆ ಗುಡಿಸಲ್ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಭಕ್ತಿ ಶ್ರದ್ಧೆಯಿಂದ ಆ ಸತ್ಯನಾರಾಯಣನ ನೆನೆಸ್ಕೊಂಡು ಆ ಮನೆಯಲ್ಲಿ ನೀವೆಲ್ಲಿ ಕೂತಿರ್ತೀರೋ ಅಲ್ಲೇ ಒಂದು ಭಗವಂತನನ್ನ ಒಂದು ಫೋಟೋವನ್ನು ಕುಂಭವನ್ನು ಇಟ್ಕೊಂಡು ಭಕ್ತಿಯಿಂದ ಅವನೇ ಸತ್ಯದೇವ ಏನ್ಮ, ಸತ್ಯಾತ್ಮನ ಏನ್ಮ, ಸತ್ಯಭೂತ ಏನ್ಮ, ಸತ್ಯನಾಥ ಏನ್ಮ, ಸತ್ಯ ಸಾಕ್ಷಿಣ್ಯ ಏನ್ಮ, ಸತ್ಯನಾರಾಯಣ ಹಂಗೆ ಅರ್ಚನೆ ಮಾಡ್ಕೊಳ್ಳಿ. ನಿಜವಾಗ್ಲೂ ಸತ್ಯದೇವನನ್ನು ಆರಾಧಿಸಿಯೇ ನಾನು ಈ ದಿನ ಇತ್ಯಂತ ಸಣ್ಣ ವಯಸ್ಸಿನಲ್ಲಿ ಇಂಥ ದೊಡ್ಡ ಹೆಸರನ್ನು ಮಾಡಿರತಕ್ಕಂಥದ್ದು. ನಿಮ್ಗೆ ಗೊತ್ತಿರಲಿ, 2000 ಇಸ್ವಿನಲ್ಲೇ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಕರ್ನಾಟಕವೆಲ್ಲೂ ಒಪ್ಕೊಳ್ಳೋ ಥರ ಮಾಡಿಸ್ತಿದ್ವಿ ಅಂತಂದ್ರೆ ಆ ರೀತಿ ಉಲ್ಲಾಸ ನನಗೆ. ಆ ಪೂಜೆ ಮಾಡಬೇಕು ಅಂದರೆ ಏನೋ ಅಂತ ಅಷ್ಟು ಭಕ್ತಿಯಲ್ಲಿ ಮಗ್ನಾಗಿ ನಾನು ಪೂಜೆ ಮಾಡ್ತಿದ್ದೆ. ಇದಕ್ಕೆ ನಾನು ಹೇಳ್ಕೊತೀನಿ, ಹೆಮ್ಮೆಯಿಂದ ಹೇಳ್ಕೊತೀನಿ. ಅದಕ್ಕೆ ನಾವೆಲ್ಲರೂ ತುಂಬ ಅತಿ ಭಕ್ತಿಯಿಂದ ಅಷ್ಟೇ ಶ್ರದ್ಧೆಯಿಂದ ಈ ವ್ರತವನ್ನು ಆಚರಣೆ ಮಾಡಬೇಕು. ಈ ಮಹಾವಿಷ್ಣು ಇದನ್ನು ಹೇಳಿ ಸ್ವಾಮಿ ಇದೆಲ್ಲ ಹೇಳ್ತಾರೆ. ಇದೆಲ್ಲ ಕೇಳಿಸ್ಕೊಂಡು ಸ್ವಾಮಿ ನಾರದ ಮಹರ್ಷಿ ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ಬಿಟ್ಟು, ಸ್ವಾಮಿ ನನ್ನ ಜನ್ಮ ಪರಮ ಪವಿತ್ರವಾಯಿತು, ಪಾವನವಾಗೋಯಿತು, ಈ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಯಾವ ರೀತಿ ಮಾತಾಡಬೇಕು, ಎಲ್ಲಿ ಮಾಡಬೇಕು, ಯಾರೊಂದಿಗೆ ಮಾಡಬೇಕು, ಕಥೆಯನ್ನೇ ಯಾರ ಕೈಯಲ್ಲಿ ಓದಿಸ್ಬೇಕು ಎಲ್ಲವನ್ನೂ ತಿಳ್ಕೊಂಡೆ. ಆದರೆ ಈ ವ್ರತವನ್ನು ಪ್ರಪ್ರಥಮವಾಗಿ ಯಾರು ಆಚರಣೆ ಮಾಡಿದ್ರು ದಯವಿಟ್ಟು ಅದನ್ನು ಸ್ವಲ್ಪ ತಿಳಿಸ್ಕೊಡಿ ಅಂತ ನಾರದ ಮಹರ್ಷಿನೇ ಕೇಳ್ತಾನೆ. ಆಗ ಈ ವ್ರತವನ್ನು ಪ್ರಪ್ರಥಮವಾಗಿ ಯಾರು ಆಚರಣೆ ಮಾಡಿದ್ರು, ಹೇಗೆ ಆಚರಣೆ ಮಾಡಿದ್ರು, ಅದೆಲ್ಲವೂ 2nd ಅಧ್ಯಾಯದಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ 1nd ಅಧ್ಯಾಯ ಈಗ ಇಲ್ಲಿ ಸಮಾಪ್ತಿ ಆಗ್ತಿದೆ. ಅದಕ್ಕೆ ಮತ್ತೊಮ್ಮೆ ನಾವೆಲ್ಲರೂ ಸತ್ಯನಾರಾಯಣ ಸ್ವಾಮಿಯನ್ನ ಪ್ರಾರ್ಥನೆ ಮಾಡೋಣ. ಓಂ ಶ್ರೀ ಸತ್ಯದೇವಾಯ ನಮಃ, ಓಂ ಶ್ರೀ ಸತ್ಯದೇವಾಯ ನಮಃ, ಓಂ ಶ್ರೀ ಸತ್ಯದೇವಾಯ ನಮಃ.